ಎಲ್ಲರಿಗೂ ನಮಸ್ಕಾರ ನಾವು ಹಿಂದಿನ ಸೆಷನ್ ಅಲ್ಲಿ ಯೂನಿಟ್ಸ್ ಬಗ್ಗೆ ಏನು ಚರ್ಚೆ ನಡೆದಿತ್ತೋ ಅದೇ ಡಿಸ್ಕಶನ್ನ ಇವತ್ತು ಸ್ವಲ್ಪ ಮುಂದುವರಿಸ್ತೀವಿ ನಾವು ಹಿಂದಿನ ಸೆಷನ್ ಅಲ್ಲಿ ಹೇಳಿದ್ವಿ ಅಲ್ಲಿ ಯೂನಿಟ್ಸ್ನ ತಂದು ಚಲನೆಗೆ ಸಂಬಂಧಪಟ್ಟಂಗೆ ನಾವು ಒಂದು ಕನೆಕ್ಷನ್ ಬಗ್ಗೆ ಮಾತಾಡ್ತೀವಿ ಅಂತ ಅದರ ವಿವರವೇ ಇವತ್ತಿನ ಸೆಷನ್ ಅಲ್ಲಿ ಇರುತ್ತೆ ಬಹುಶಃ ಇವತ್ತಿನ ಅಲ್ಲಿ ಚಲನೆಯ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ನೀಡಕಾಗದೇ ಇರ್ಬೋದು ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನ ಮುಂದಿನ ಸೆಷನ್ನಲ್ಲೂ ಸಹ ನಾವು ಸಾಲ್ವ್ ಮಾಡೋಣ ಚಲನೆ ಅಂತ ಬಂದಿದ ತಕ್ಷಣ ನೀವೆಲ್ಲ ಎಂಟನೇ ತರಗತಿ ಒಂಬತ್ತನೇ ತರಗತಿಯಲ್ಲಿ ಓದಿರ್ತೀರಿ ಅಲ್ಲಿ ಕೆಲವು ಪದಗಳ ಬಳಕೆನೂ ಅಲ್ಲಿ ನೀವು ಮಾಡಿರ್ತೀರ ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ಇವತ್ತು ನಾವು ರಿವೈಸ್ ಮಾಡೋಣ ಚಲನೆ ಅಂತ ಬಂದಿದ್ರೆ ಯಾವುದೇ ವಸ್ತು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಅದರ ಪೊಸಿಷನ್ ಅಂತ ನಾವು ಏನು ಅಂತೀವೋ ಅದರ ಪೊಸಿಷನ್ ಬದಲಾವಣೆ ಆದಾಗ ಎಲ್ಲಿ ಇದೆಯೋ ಸ್ಥಾನದ ಬದಲಾವಣೆ ಆದಾಗ ಆ ವಸ್ತು ಚಲನೆ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ ಆ ಚಲನೆಯನ್ನು ಅರ್ಥ ಅಂತ ಪ್ರಯತ್ನ ಏನಿದೆಯೋ ಅದನ್ನು ನಾವು ಈ ಕೈನಮ್ಯಾಟಿಕ್ಸ್ ಅಂತ ಒಂದು ಪದ ನಾವು ಬಳಸ್ತೀವಿ ಅದನ್ನು ಇವತ್ತು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ಉದಾಹರಣೆಗಳ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ಕೈನಮ್ಯಾಟಿಕ್ಸ್ ಅಂತ ನಾವು ಪದ ಬಳಸ್ತೀವಿ ಅಂತ ಹೇಳಿದೆ ನಾನು ಸೊ ನಾವು ವಿಜ್ಞಾನದ ಟೆಕ್ನಿಕಲ್ ವರ್ಡ್ ಅಂತ ಬಂದಾಗ ಮೆಕ್ಯಾನಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಓದ್ತೀವಿ ಮೆಕ್ಯಾನಿಕ್ಸ್ ಅಂದರೆ ಯಾವುದೇ ವಸ್ತು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗ್ತಾ ಇದೆ ಅಂದರೆ ಹೇಗೆ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಎಷ್ಟು ಶಕ್ತಿ ಅದರಲ್ಲಿದೆ ಇದನ್ನೆಲ್ಲನೂ ನಾವು ಅರ್ಥ ಮಾಡ್ಕೊಳ್ಳೋ ಒಂದು ಫಿಸಿಕ್ಸ್ ಭೌತಶಾಸ್ತ್ರದ ಒಂದು ವಿಷಯ ಏನಿದೆಯೋ ಅದನ್ನ ನಾವು ಮೆಕ್ಯಾನಿಕ್ಸ್ ಅಂತ ಕರಿತೀವಿ ಅದರ ಅದರಲ್ಲಿ ಈ ಮೆಕ್ಯಾನಿಕ್ಸ್ ವಿಷಯದಲ್ಲಿ ನಾವು ಎರಡು ಭಾಗ ಅಂತ ಡಿವೈಡ್ ಮಾಡ್ತೀವಿ ಒಂದು ಕೈನಮ್ಯಾಟಿಕ್ಸ್ ಅಂತ ಎರಡನೇದು ಡೈನಮಿಕ್ಸ್ ಅಂತ ಇದಕ್ಕೆ ಸೂಕ್ತವಾದ ಕನ್ನಡ ಪದ ಇಲ್ಲ ಆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ನಾವು ನೇರವಾಗಿ ನಮಗೆ ಕನ್ನಡ ಪದಗಳು ಸಿಗಲ್ಲ ಬಟ್ ಇಲ್ಲಿ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮಗೆ ಪಿ ಯುಗೆ ಹೋದಾಗ ನಮ್ಗೆ ಬಳಕೆ ಮಾಡ್ತೀವಿ ನಾವು ಗೊತ್ತಾಗ್ಲಿ ಅಂತ ಕೈನಮ್ಯಾಟಿಕ್ಸ್ ಅಂತ ಬಂದಾಗ ಯಾವುದೇ ವಸ್ತುವು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗ್ತಾ ಇದೆ ಅಂದ್ರೆ ಅದು ಹೇಗೆ ಹೋಗ್ತಾ ಇದೆ ವೇಗವಾಗಿ ಹೋಗ್ತಾ ಇದೆಯೋ ನಿಧಾನಕ್ಕೆ ಹೋಗ್ತಾ ಇದೆಯೋ ಸರಳ ರೇಖೆಯಲ್ಲಿ ಹೋಗ್ತಾ ಇದೆಯೋ ವೃತ್ತಾಕಾರದಲ್ಲಿ ಹೋಗ್ತಾ ಇದೆಯೋ ಅಂತ ನಾವು ಅದರ ಬಗ್ಗೆ ಅದರ ಚಲನೆಯ ಪಥದ ಬಗ್ಗೆ ನಾವು ಏನ್ ಚರ್ಚೆ ಮಾಡ್ತೀವೋ ಅದನ್ನೆಲ್ಲನೂ ಕೈನಮ್ಯಾಟಿಕ್ಸ್ ಅನ್ನೋ ವಿಷಯದ ಅಡಿಯಲ್ಲಿ ಓದ್ತೀವಿ ಅದೇ ಈ ಚಲನೆ ಸರಿ ಈ ವೃತ್ತಾಕಾರದಲ್ಲಿ ಆಗ್ತಾ ಇದೆ ಸರಳ ರೇಖೆಯಲ್ಲಿ ಆಗ್ತಾ ಇದೆ ಇದು ಯಾವ ಕಾರಣದಿಂದ ಆಗ್ತಾ ಇದೆ ಯಾವ ಬಲದ ಪ್ರಯೋಗದಿಂದ ಇದು ಈ ವೃತ್ತಾಕಾರದಲ್ಲೋ ಸರಳ ರೇಖೆಯಲ್ಲೋ ಹೋಗ್ತಾ ಇದೆ ಎಷ್ಟು ಶಕ್ತಿಯನ್ನು ಬಳಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದನ್ನು ಡೈನಮಿಕ್ಸಲ್ಲಿ ನಾವು ಓದ್ತೀವಿ ಸೊ ಕೈನಮ್ಯಾಟಿಕ್ಸ್ ಅಂತ ಬಂದಾಗ ನಾನು ಹೇಳಿದೆ ಅದು ಯಾವ ದಾರಿಯಲ್ಲಿ ಹೋಗ್ತಾ ಇದೆ ಹೇಗೆ ಹೋಗ್ತಾ ಇದೆ ಎಷ್ಟು ವೇಗವಾಗಿ ಹೋಗ್ತಾ ಇದೆ ಅಂತ ನಾವು ನೋಡ್ತೀವಿ ಆ ಚಲನೆಯ ಕಾರಣವನ್ನು ತಿಳ್ಕೊಳ್ಳೋದು ಡೈನಮಿಕ್ಸಲ್ಲಿ ನಾವು ತಿಳ್ಕೊಳ್ತೀವಿ ಸೊ ಇವತ್ತಿನ ಸೆಷನ್ನು ಮತ್ತೆ ಮುಂದಿನ ಅಲ್ಲಿ ನಾವು ಹೆಚ್ಚಿನ ಪ್ರಮಾಣ ಆಕ್ಚುಲಿ ಸ್ಕೂಲ್ ಹಂತದಲ್ಲಿ ನೀವು ಹತ್ತನೇ ತರಗತಿ ದಾಟಿದ್ರು ಹೆಚ್ಚಿನ ಪ್ರಮಾಣ ನಾವು ಓದೋದು ಚಲನೆಯ ಬಗ್ಗೆ ಕೈನಮ್ಯಾಟಿಕ್ಸ್ಗೆ ಹೆಚ್ಚು ಗಮನ ಕೊಡ್ತೀವಿ ಡೈನಮಿಕ್ಸ್ ಬಗ್ಗೆ ನಿಮಗೆ ಹೈಸ್ಕೂಲ್ ಹಂತದಲ್ಲಿ ಜಾಸ್ತಿ ಇಲ್ಲ ನ್ಯೂಟನ್ ನಿಯಮಗಳ ಬಗ್ಗೆ ಸ್ವಲ್ಪ ಪರಿಚಯ ಇದೆ ಆದರೆ ಅದರಲ್ಲಿ ತುಂಬ ಡೆಪ್ತಾಗಿ ನಾವು ಅಲ್ಲಿ ಚರ್ಚೆ ಮಾಡೋಣ ಸೊ ಈ ಚಲನೆಯ ಬಗ್ಗೆ ನೀವು ಕೆಲವು ನಾನು ಹೇಳಿದೆ ಕೆಲವು ಪದಗಳ ಪರಿಚಯ ನಿಮಗೆ ಆಗಿರುತ್ತೆ ಇದರಲ್ಲಿ ಮೊದಲನೇ ಪದ ದೂರ ಎಷ್ಟು ದೂರ ಇದೆ ಅಂತ ನಾವು ಮಾಮೂಲಿ ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಬಳಸ್ತೀವಿ ಇದಕ್ಕೆ ಈ ದೂರ ಅನ್ನೋದಕ್ಕೆ ಟೆಕ್ನಿಕಲ್ ವರ್ಡ್ ಬಂದು ಡಿಸ್ಟೆನ್ಸ್ ಅಂತ ನಾವು ಪದ ಬಳಸ್ತೀವಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಷ್ಟು ದೂರ ಇದೆ ಅಂತ ನಾವು ಮೆಜರ್ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಡಿಸ್ಟೆನ್ಸ್ ಅಂತ ಪದ ಬಳಸ್ತೀವಿ ಅಥವಾ ಕನ್ನಡದಲ್ಲಿ ದೂರ ಅಂದ್ರೆ ಒಂದು ನೆನ್ಪಿಟ್ಕೊಳ್ಳಿ ಈಗ ನೀವು ನಿಮ್ಮ ಮನೆಯಿಂದ ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ಅಥವಾ ನಿಮ್ಮ ಮನೆಯಿಂದ ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಷ್ಟು ದೂರ ಇದೆ ಅಂದ್ರೆ ನೀವು ಯಾವ ದಾರಿಯನ್ನು ಅಳವಡಿಸ್ಕೊಂತೀರೋ ಆ ದಾರಿಯ ಅನುಸಾರ ಅದು ದೂರ ಹೇಳ್ತೀರಿ ಅಂದ್ರೆ ಒಂದು ಉದಾಹರಣೆಗೆ ಈ ತರ ಒಂದು ರೋಡ್ ಒಂದು ಜಂಕ್ಷನ್ ಇದೆ ಅಂತ ಅನ್ಕೊಳ್ಳೋಣ ಇಲ್ಲೆಲ್ಲೋ ನಿಮ್ಮ ಮನೆ ಇದೆ ಅಂತ ಅನ್ಕೊಳ್ಳೋಣ ಈ ಜಾಗಕ್ಕೆ ಒಂದು ಎ ಅಂತ ಹೆಸರು ಕೊಟ್ಟಿರ್ತೀನಿ ಇಲ್ಲಿ ನಿಮ್ಮ ಶಾಲೆ ಇದೆ ಅಂತ ಅನ್ಕೊಳ್ಳಿ ಈ ಜಾಗಕ್ಕೆ ಬಿ ಅಂತ ಹೆಸರು ಕೊಟ್ಟಿದ್ದೀನಿ ಈಗ ಇದು ಎಷ್ಟು ದೂರ ಇದೆ ಅಂದ್ರೆ ನೀವು ಏನ್ ಮಾಡ್ತೀರಿ ಇಲ್ಲಿಂದ ಸೈಕಲ್ ತಂದು ಅಥವಾ ನೀವು ಸ್ವಂತವಾಗಿ ನೀವು ನಡ್ಕೊಂಡು ಹೋಗೋದಾದ್ರೆ ಈ ದಾರಿಯಲ್ಲಿ ಈಗ ಹಸಿರು ಬಣ್ಣದಲ್ಲಿ ನಾನು ಏನ್ ತೋರಿಸ್ತಾ ಇದೀನೋ ಈ ದಾರಿಯಲ್ಲಿ ನೀವು ಓಡಾಡಿ ಈ ಡಿಸ್ಟೆನ್ಸ್ ಎಷ್ಟು ದೂರ ಎಷ್ಟು ಅಂದ್ರೆ ಈ ಮಾರ್ಗದಲ್ಲಿ ನೀವು ಸೈಕಲ್ ಓಡಿಸಿದಾಗ ಅಥವಾ ನೀವು ನಡ್ಕೊಂಡು ಹೋದಾಗ ಇದು ಎಷ್ಟು ದೂರ ಇದೆ ಅಂತ ನಿಮಗೆ ಲೆಕ್ಕ ಹಾಕಿ ನೀವು ಹೇಳ್ತೀರಿ ಇದನ್ನ ನಾನು ಒಂದು ಡಿಸ್ಟೆನ್ಸ್ ಅಂತ ಬಂದಾಗ ಡಿ ಅಂತ ತೋರಿಸ್ತೀನಿ ಹಸಿರು ಬಂಡ್ಲ ಅದೇ ನಿಮ್ ಮನೆ ಮೇಲೆ ಒಂದು ಪಕ್ಷಿ ಕೂತಿದೆ ಅಂತ ಅನ್ಕೊಳ್ಳಿ ಆ ಪಕ್ಷಿ ನಿಮ್ಮ ಮನೆಯಿಂದ ನಿಮ್ ಶಾಲೆಗೆ ಹೋಗ್ಬೇಕಾಗಿದ್ದು ಬಂದ್ರೆ ಆ ಪಕ್ಷಿನೂ ಇದೇ ರೋಡ್ ಆಕಾರದಲ್ಲಿ ರೋಡ್ ನೋಡ್ಕೊಂಡು ಹೋಗುತ್ತಾ ಖಂಡಿತವಾಗ್ಲಿಲ್ಲ ಆ ಪಕ್ಷಿ ಏನ್ ಮಾಡುತ್ತೆ ನೇರವಾಗಿ ನಿಮ್ಮ ಮನೆಯಿಂದ ಶಾಲೆಗೆ ಈ ಒಂದು ಸರಳ ರೇಖೆಯಲ್ಲಿ ಹೋಗುತ್ತೆ ಆ ಸರಳ ರೇಖೆಯನ್ನ ಈ ತರ ನೇರವಾಗಿ ಹೀಗೆ ಈಗ ನೀಲಿ ಬಣ್ಣದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಒಂದು ಸರಳ ರೇಖೆಯಲ್ಲಿ ಅದು ಹೋಗುತ್ತೆ ಇದನ್ನ ನಾವು ಎಸ್ ಅಂತ ಸಿಂಬಲ್ ಅಲ್ಲಿ ತೋರಿಸ್ತೀವಿ ಎಷ್ಟು ದೂರ ಇದೆ ಈ ಪದಕ್ಕೆ ಈ ಸರಳ ರೇಖೆಯಲ್ಲಿ ಏನಿದೆಯೋ ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ ಕನ್ನಡ ಪದ ಅದಕ್ಕೆ ನಾವು ಸ್ಥಳಾಂತರ ಅಂತ ಕರಿತೀವಿ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಅತಿ ಕಡಿಮೆ ದೂರ ಏನಿದೆ ಅತಿ ಕಡಿಮೆ ದೂರ ಅಂದರೆ ಅಲ್ಲಿಗೆ ಸರಳ ರೇಖೆ ಒಂದು ಹಾಕಬೇಕು ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ಥಳಾಂತರ ಅಂತ ಕರಿತೀವಿ ಈ ಎರಡು ಟರ್ಮ್ಸ್ ಒಂಥರ ದೂರದ್ದೇನೆ ಸ ಸೂಚನೆ ಕೊಡ್ತಾ ಇರೋದು ಹಸಿರು ಬಣ್ಣದಲ್ಲಿರೋದು ಡಿಸ್ಟೆನ್ಸ್ ಅಂತ ಏನಿದೆಯೋ ಅದು ಮನುಷ್ಯರು ಹೋಗೋದಾದರೆ ಈ ಡಿಸ್ಪ್ಲೇಸ್ಮೆಂಟ್ ಅಂತ ನೀಲಿ ಬಣ್ಣದಲ್ಲಿ ಏನಿದೆಯೋ ಅದಿರೂ ಅದೂ ದೂರನೇ ಅದು ಆದರೆ ಒಂದು ಪಕ್ಷಿ ಅಳವಡಿಸ್ಕೊಳ್ಳೋ ಅಂತ ದೂರ ಅದು ಅದಕ್ಕೆ ಸತಿ ಇಂಗ್ಲಿಷ್ ಅಲ್ಲಿ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ದೂರ ಎಷ್ಟು ಅಂತ ಲೆಕ್ಕ ಹಾಕಬೇಕಾದ್ರೆ ಕ್ರೋ ಫ್ಲೈ ಡಿಸ್ಟೆನ್ಸ್ ಅಂತ ಕರಿತೀವಿ ಈ ಗೆ ಇನ್ನೊಂದು ಕ್ಯಾಶುಯಲ್ ಆಗಿ ಯೂಸ್ ಮಾಡೋ ಹೆಸರು ಕ್ರೋಫ್ಲೈ ಡಿಸ್ಟೆನ್ಸ್ ಕ್ರೋ ಫ್ಲೈ ಡಿಸ್ಟೆನ್ಸ್ ಅಂದ್ರೆ ಏನು ಕ್ರೋ ಅಂದ್ರೆ ಕಾಗೆ ಫ್ಲೈ ಅಂದ್ರೆ ಹಾರುವಂಥದ್ದು ಒಂದು ಕಾಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಾರುವುದಾದ್ರೆ ಹೇಗೆ ಹೋಗುತ್ತೆ ಸರಳ ರೇಖೆಯಲ್ಲಿ ಹೋಗುತ್ತೆ ಈ ಸರಳ ರೇಖೆಗೆ ನಾನೀಗ ಒಂದು ನಿಮ್ಗೆ ಒಂದು ಪರೀಕ್ಷೆ ಕೊಟ್ರೆ ಈಗ ನಿಮ್ ಮನೆಯಲ್ಲಿ ಅಂತ ನಾನು ತೋರಿಸಿದೀನಿ ಶಾಲೆಯಲ್ಲಿ ಅಂತ ತೋರಿಸಿದೀನಿ ಈ ನಾನು ತೋರಿಸಿರುವ ಸರಳ ರೇಖೆಯನ್ನು ಬಿಟ್ಟು ಬೇರೆ ಏನಾದ್ರೂ ಇನ್ನೊಂದು ಸರಳ ರೇಖೆಯನ್ನು ನೀವು ಹಾಕಬಹುದಾ ಅಂತ ಯೋಚನೆ ಮಾಡಿ ಹಾಕಬಹುದಾ ಅಂತ ನೀವು ಅಲ್ಲಿ ಎಸ್ ನೋ ಅಂತ ನೀವು ಚಾಟ್ ಬಾಕ್ಸ್ ಅಲ್ಲಿ ಉತ್ತರ ಕೊಡಿ ನವೀನ್ ಪಾಟೀಲ್ ಅವ್ರಿಗೆ ಒಂದು ಡೌಟ್ ಇದೆ ನೀವು ಪ್ರಶ್ನೆ ಏನಿದೆ ಅಂತ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ನೋಡ್ತೀನಿ ಸೊ ಸರಳ ರೇಖೆಯಲ್ಲಿ ಆ ಈಗ ಹಾಕಿದ್ದಲ್ಲದೇನೆ ಇನ್ನೇನಾದ್ರೂ ಹಾಕ್ಬೋದಾ ಅಂದ್ರೆ ಇನ್ಯಾವುದು ಆಗಕ್ಕೆ ಸಾಧ್ಯ ಇಲ್ಲ ನೋ ಅಂತ ಶ್ರೀದೇವಿನೂ ಸಹ ಮೆಸೇಜ್ ಹಾಕಿದ್ದಾರೆ ಸೊ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಒಂದು ಅರ್ಥ ಮಾಡ್ಕೋಬೇಕಾಗಿದ್ದು ಒಂದು ಜಾಗದಿಂದ ನಾ ಇನ್ನೊಂದು ಜಾಗಕ್ಕೆ ಹೋಗ್ತೀನಿ ಅಂದ್ರೆ ಸರಳ ರೇಖೆಯ ಮಾರ್ಗ ನಾನು ಹೋಗ್ತೀನಿ ಅಂದ್ರೆ ಒಂದೇ ಒಂದು ಸರಳ ರೇಖೆ ಇದೆ ಅಂದ್ರೆ ಒಂದೇ ಒಂದು ನಿಖರವಾಗಿ ಇರುವಂತ ಒಂದು ದಿಕ್ಕಿದೆ ಡೈರೆಕ್ಷನ್ ಇದೆ ಸೊ ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ಯಾವ ದಿಕ್ಕಲ್ಲಿ ನೀವು ಹೋಗ್ಬೇಕು ಅದು ನಿಖರವಾಗಿ ಫಿಕ್ಸ್ ಆಗಿರುತ್ತೆ ಅದೇ ಡಿಸ್ಟೆನ್ಸ್ ಅಂತ ಬಂದಾಗ ಅದಕ್ಕೆ ದಿಕ್ಕು ಇರಲ್ಲ ನೀವು ಮನೆಯಿಂದ ಶಾಲೆಗೆ ಇಷ್ಟು ದೂರ ಅಂತ ಹೇಳಿದ್ರೆ ಯಾವ ದಿಕ್ಕಲ್ಲಿ ಹೋಗಿದ್ರಿ ಅಂತ ನೀವೆಲ್ಲೂ ಹೇಳಲ್ಲ ರೈಟ್ ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಡಿಸ್ಟೆನ್ಸ್ ಅಂತ ನಾವು ಏನು ಲೆಕ್ಕ ಹಾಕ್ತಿವೋ ಎಷ್ಟು ದೂರ ಅಂತ ನೀವು ಲೆಕ್ಕ ಹಾಕ್ತಿರೋ ಅದಕ್ಕೆ ನಾಲ್ಕೈದು ಉತ್ತರ ಇರ್ಬೋದು ನೀವು ಯಾವ ದಾರಿ ಮಾರ್ಗ ಬಂದಿದ್ದೀರೋ ಆ ದಾರಿಗೆ ತಕ್ಕಂತೆ ನಿಮ್ಮ ಉತ್ತರ ಬದಲಾವಣೆ ಆಗುತ್ತೆ ಆದರೆ ಸ್ಥಳಾಂತರ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತ ನೀವು ಲೆಕ್ಕ ಹಾಕಬೇಕಾದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನೀವು ಹೋಗ್ಬೇಕಾದ್ರೆ ಅದಕ್ಕೆ ಎರಡು ಮೂರು ಉತ್ತರಗಳು ಬರಕ್ಕೆ ಸಾಧ್ಯನೇ ಇಲ್ಲ ಒಂದೇ ಉತ್ತರ ಬರುತ್ತೆ ಒಂದೇ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ ಆ ಡಿಸ್ಪ್ಲೇಸ್ಮೆಂಟ್ಗೆ ಒಂದೇ ದಿಕ್ಕಿರುತ್ತೆ ಎರಡನೇ ದಿಕ್ಕು ಬರೋಕ್ಕೆ ಸಾಧ್ಯ ಇಲ್ಲ ಇದೇ ಥರ ಇನ್ನೊಂದು ಕ್ವಾಂಟಿಟಿನ ನೀವು ಪರಿಚಯ ನಿಮ್ಗೆ ಆಗಿರುತ್ತೆ ಸ್ಪೀಡ್ ಅಂತ ಒಂದು ಪದನ ನಾವು ಬಳಸಿರ್ತೀವಿ ಸ್ಪೀಡ್ಗೆ ನಾವು ಯೂಸ್ ಮಾಡೋ ಸಿಂಬಲ್ ವಿ ಯೂಸ್ ಮಾಡ್ತೀವಿ ಸ್ಪೀಡ್ಗೆ ನಿಮಗೆ ಕನ್ನಡ ಪದ ಜವಾ ಅಂತ ನೀವು ಓದಿರ್ತೀವಿ ಈ ಸ್ಪೀಡ್ ಅಂದ್ರೆ ಏನು ಎಷ್ಟು ನೀವು ಮಾತಾಡ್ಬೇಕಾದ್ರೆ ಎಷ್ಟು ವೇಗವಾಗಿ ಅಂತ ನೀವು ಮಾತಾಡ್ತೀರಲ್ಲ ಅದೇ ತರ ಈ ಸ್ಪೀಡ್ಗೆ ವೆಲಾಸಿಟಿ ಅಂದ್ರೆ ವೇಗ ಸ್ಪೀಡ್ ಅಂದ್ರೆ ಜವಾ ಈ ಎರಡು ಸಿಂಬಲ್ ನಾವು ವಿ ಅಂತಾನೆ ಬರಿತೀವಿ ನಾವು ಎಷ್ಟು ವೆಲಾಸಿಟಿಗೆ ಕನ್ನಡ ಪದ ವೇಗ ಎಷ್ಟು ವೇಗವಾಗಿ ಅಂತ ನಾವು ಏನ್ ಹೇಳ್ತೀವೋ ಒಂಥರ ಅದೇ ಅರ್ಥ ಜವಾಗೂ ಇದೆ ಆದರೆ ವೆಲಾಸಿಟಿ ಅಂತ ಬಂದಾಗ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂದರೆ ಎಷ್ಟು ಸ್ಥಳಾಂತರ ಎಷ್ಟು ಸಮಯದಲ್ಲಿ ಆಗ್ತಾ ಇದೆ ಅಂತ ನಾವು ನೋಡೋದಾದರೆ ಜವಾ ಅಂತ ಬಂದಾಗ ಸ್ಪೀಡ್ ಅಂತ ಬಂದಾಗ ಎಷ್ಟು ದೂರ ಎಷ್ಟು ಸಮಯದಲ್ಲಿ ಇದೆ ಅನ್ನೋದು ಒಂದು ಇಲ್ಲಿ ಇಷ್ಟೇ ಡಿಫರೆನ್ಸ್ ಸ್ಪೀಡ್ಗೂ ವೆಲಾಸಿಟಿಗೂ ಈಗ ಡಿಸ್ಪ್ಲೇಸ್ಮೆಂಟ್ಗೆ ನಾನು ಹೇಳಿದೆ ಒಂದು ಡಿಸ್ಪ್ಲೇಸ್ಮೆಂಟ್ ಅಂತ ನಾನು ಹೇಳಿದ ತಕ್ಷಣ ಅದಕ್ಕೊಂದು ದಿಕ್ಕಿದೆ ಒಂದು ನಿಖರವಾಗಿ ಒಂದೇ ಡೈರೆಕ್ಷನ್ ಇರುತ್ತೆ ಅದೇ ರೀತಿಯಲ್ಲಿ ವೆಲಾಸಿಟಿಗೂ ಸಹ ವೇಗಕ್ಕೂ ಸಹ ಒಂದು ದಿಕ್ಕು ಇರುತ್ತೆ ಸ್ಪೀಡ್ಗೆ ನಾವು ಡಿಸ್ಟೆನ್ಸ್ ದೂರನ ಬಳಸ್ತಾ ಇದ್ವಿ ದೂರಕ್ಕೆ ಯಾವುದು ದಿಕ್ಕಿಲ್ಲ ಅಂತ ನಾನು ಹಿಂದೆ ಹೇಳಿದೆ ಅದೇ ರೀತಿಯಲ್ಲಿ ಸ್ಪೀಡ್ ಅಥವಾ ಜವಾ ಅಂತ ನಾವು ಲೆಕ್ಕ ಹಾಕೋದಾದ್ರೆ ಅದಕ್ಕೂ ಸಹ ಯಾವುದು ದಿಕ್ಕು ಇರಲ್ಲ ಓಕೆ ಸೊ ಈ ದಿಕ್ಕು ಇರೋದು ಇಲ್ಲದೆ ಇರೋದ್ರ ಬಗ್ಗೆ ನಾವು ಎಲ್ಲಾ ಫಿಸಿಕಲ್ ಕ್ವಾಂಟಿಟೀಸ್ ನಾವು ಮೊನ್ನೆ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಮಾತಾಡ್ತಾ ಕೆಲವು ಹೇಳಿದ್ವಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಸೊ ಇನ್ನೊಂದು ರೂಪದಲ್ಲಿ ನಾವು ಈ ಫಿಸಿಕಲ್ ಕ್ವಾಂಟಿಟೀಸ್ನ ಡಿವೈಡ್ ಮಾಡೋದಾದ್ರೆ ಯಾವ ಯಾವ ಫಿಸಿಕಲ್ ಕ್ವಾಂಟಿಟೀಸ್ಗೆ ದಿಕ್ಕಿ ಇದೆ ಅವೆಲ್ಲಾನು ಒಂದು ಕ್ಯಾಟಗರಿ ಅವನ್ನೆಲ್ಲಾನು ವೆಕ್ಟರ್ಸ್ ಅಂತ ಕರಿತೀವಿ ಯಾವ ಫಿಸಿಕಲ್ ಕ್ವಾಂಟಿಟಿಗೆ ದಿಕ್ಕು ಇಲ್ಲವೋ ಅವೆಲ್ಲಾನು ಒಂದು ಕ್ಯಾಟಗರಿ ಅದನ್ನ ಸ್ಕೇಲಾರ್ಸ್ ಅಂತ ಕರಿತೀವಿ ಸೊ ಅದನ್ನು ಬೇಕಾದ್ರೆ ಒಂದು ಲಿಸ್ಟ್ ಮಾಡೋಣ ನಮ್ಗೆ ಗೊತ್ತಾಗುತ್ತೆ ಫಸ್ಟ್ ಸ್ಕೇಲಾರ್ಸ್ಕೇಲಾರ್ಸ್ ಅಂದ್ರೆ ಯಾವುದು ಫಿಸಿಕಲ್ ಕ್ವಾಂಟಿಟೀಸ್ಗೆ ದಿಕ್ಕು ಇಲ್ಲದೆ ಇರೋದು ಇನ್ನೊಂದು ವೆಕ್ಟರ್ಸ್ ಇದು ಫಿಸಿಕಲ್ ಕ್ವಾಂಟಿಟೀಸ್ಗೆ ದಿಕ್ಕು ಇರೋ ಇಲ್ಲಿ ನಾವು ಆಲ್ರೆಡಿ ನೋಡಿರೋ ಎರಡು ಉದಾಹರಣೆ ನಾನು ಬರಿತೀನಿ ಒಂದು ಡಿಸ್ಟೆನ್ಸ್ಗೆ ದಿಕ್ಕು ಇಲ್ಲ ಡಿಸ್ಪ್ಲೇಸ್ಮೆಂಟ್ಗೆ ದಿಕ್ಕು ಇದೆ ಅಲ್ವಾ ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾನು ಹೇಳ್ದೆ ಸ್ಪೀಡ್ ಜಾವಕ್ಕೆ ದಿಕ್ಕು ಇಲ್ಲ ವೇಗಕ್ಕೆ ವೆಲಾಸಿಟಿಗೆ ದಿಕ್ಕು ಇದೆ ಬೇರೆ ಏನಾದರೂ ಉದಾಹರಣೆಗಳು ನೀವು ಯೋಚನೆ ಮಾಡ್ಬೋದಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ ಬೇರೆ ಯಾವುದಿದೆ ನೀವು ನೋಡೋಣ ಈಗ ಒಂದು ಉದಾಹರಣೆ ಕೊಡ್ತೀನಿ ಟೆಂಪರೇಚರ್ ಉಷ್ಣ ಅದಕ್ಕೆ ಏನಾದರೂ ದಿಕ್ಕಿದೆಯಾ ಟೆಂಪರೇಚರ್ಗೆ ಯಾವುದೇ ದಿಕ್ಕಿಲ್ಲ ಉತ್ತರ ದಿಕ್ಕಲ್ಲಿ ಇಷ್ಟು ಟೆಂಪರೇಚರು ದಕ್ಷಿಣ ದಿಕ್ಕಲ್ಲಿ ಇಷ್ಟು ಟೆಂಪರೇಚರು ಅಥವಾ ಮೇಲೆ ಹೋದ್ರೆ ಇಷ್ಟು ಟೆಂಪ್ರೇಚರು ಕೆಳಗೆ ಹೋದ್ರೆ ಇಷ್ಟು ಟೆಂಪರೇಚರ್ ಅಂತ ಏನು ಮಾತಾಡಲ್ಲ ರೈಟ್ ಸೊ ಅದಕ್ಕೆ ಟೆಂಪ್ರೇಚರ್ಗೂ ಸಹ ಒಂದು ದಿಕ್ಕಿಲ್ಲ ಅದನ್ನು ನಾವು ಅದನ್ನು ಟೆ ಅಂತಾನೆ ಬರಿಬೋದು ಬೇರೆ ಏನಾದರೂ ಉದಾಹರಣೆಗಳು ಕೊಡ್ಬೋದಾ ಹಾಂ ಶ್ರೀದೇವಿಯ ಮೆಸೇಜ್ ಹಾಕಿದ್ದಾರೆ ಆಕ್ಸಲರೇಷನ್ ಅನ್ನೋದು ಒಂದು ವೆಕ್ಟರ್ ಅಂತ ಆಕ್ಸಲರೇಷನ್ ಅಂದರೆ ಕನ್ನಡ ಪದ ವೇಗವರ್ಧನೆ ಅಂತ ಇದು ಸಹ ನಿಮಗೆ ಪರಿಚಯ ಆಗಿರುತ್ತೆ ಅದನ್ನು ನಾನು ಇಲ್ಲಿ ಬರೀತೀನಿ ಮುಂದಕ್ಕೆ ಹೋಗಿ ಆಕ್ಸಲರೇಷನ್ ಅಂದರೆ ಹೇಗೆ ಲೆಕ್ಕ ಹಾಕ್ತೀವಿ ಅಂತನೂ ನಾವು ನೋಡೋಣ ಸೊ ಆಕ್ಸಲರೇಷನ್ ಅಂದರೆ ವೆಕ್ಟರ್ ಅಂತ ರಾಧಾ ಮೆಸೇಜ್ ಹಾಕಿದ್ದಾರೆ ಬೆಳಕು ಅಂತ ಬೆಳಕು ಫಿಸಿಕಲ್ ಕ್ವಾಂಟಿಟಿ ಅಲ್ಲ ಆದರೆ ಬೆಳಕಿನ ಚಲನೆ ಇದೆಯಲ್ಲ ಅದರ ವೇಗ ಅಥವಾ ದಿಕ್ಕು ಅದೆಲ್ಲಾನುವೆ ಒಂದು ವ್ಯಾಕ್ಟರೇ ಬರುತ್ತೆ ಓಕೆ ನೆಕ್ಸ್ಟ್ ಇನ್ನೊಬ್ರು ಪುಷಿಂಗ್ ಅಂತ ಒಂದು ಮೆಸೇಜ್ ಹಾಕಿದ್ರೆ ಪುಷಿಂಗ್ ಅಂದ್ರೆ ಏನು ತಳ್ಳೋ ಅಂತದ್ದು ತಳ್ಳುತ್ತಾ ಇದ್ದೀವಿ ಅಂದ್ರೆ ನಾನು ಯಾವ ದಿಕ್ಕಲ್ಲಿ ತಳ್ತಾ ಇದ್ದೀನಿ ಅಂತ ಅನ್ನ ಅದಕ್ಕೊಂದು ದಿಕ್ಕಿದೆ ಎಳಿತಾ ಇದ್ದೀನಿ ಅಂದ್ರೆ ಅದಕ್ಕೊಂದು ದಿಕ್ಕಿದೆ ರೈಟ್ ಇದಕ್ಕೆ ನೀವು ಬಲ ಪ್ರಯೋಗ ಮಾಡ್ಬೇಕಾದ್ರೆ ಯಾವುದು ತಳ್ತಾ ಇದ್ದೀರಿ ಯಾವ್ದು ಎಳಿತಾ ಇದ್ದೀರಿ ಅಂತ ನಿಮ್ಗೆ ಕ್ಲಾರಿಟಿ ಇದೆ ಸೊ ಬಲ ಪ್ರಯೋಗ ಫೋರ್ಸ್ ಫೋರ್ಸ್ ಅಂದ್ರೆ ಬಲ ಬಲ ಎಷ್ಟಿದೆಯೋ ಬಲ ಯಾವ ದಿಕ್ಕಲ್ಲಿ ಇದೆಯೋ ಅದನ್ನ ನಾವು ವೆಕ್ಟರ್ ಅಂತ ಕರಿತೀವಿ ಅದೇ ಶಕ್ತಿ ಇದೆ ಅನ್ಕೊಳ್ಳಿ ಶಕ್ತಿ ಮೇಲೆ ಹೋದ್ರೆ ಅಥವಾ ಮುಂದಕ್ಕೆ ಹೋದ್ರೆ ಶಕ್ತಿ ಕಮ್ಮಿ ಅಥವಾ ಜಾಸ್ತಿ ಅಂತ ನೀವು ಮಾತಾಡಲ್ಲ ಸೊ ಶಕ್ತಿಗೆ ಯಾವ ದಿಕ್ಕಲ್ಲಿ ಏನು ಅಂತ ದಿಕ್ಕು ಅಂತ ಏನು ಇರಲ್ಲ ಎನರ್ಜಿ ಇದಕ್ಕೆ ಶಕ್ತಿಗೇನು ದಿಕ್ಕಿಲ್ಲ ಒಂದು ಯೋಚನೆ ಮಾಡಿ ಸಮಯಕ್ಕೆ ಏನಾದ್ರೂ ದಿಕ್ಕಿದ್ಯಾ ನಾವು ಯ ಸಮಯ ಈಗ ಟೈಮ್ ಎಂಟು ಗಂಟೆ ಆಯ್ತು ಅಂತ ನಾವು ಹೇಳೋದಾದ್ರೆ ನಾವು ಯಾವ ದಿಕ್ಕಲ್ಲಿ ಅಂತ ಏನಾದ್ರೂ ಹೇಳ್ತೀವ ಏನು ಹೇಳಲ್ಲ ಸೊ ಸಮಯವೂ ಸಹ ಒಂಥರ ಸ್ಕೇಲಾರೆ ಸಮಯಕ್ಕೆ ಏನು ದಿಕ್ಕಿಲ್ಲ ಕೆಲವು ಕೆಲವು ನೀವು ಅಡ್ವಾನ್ಸ್ಡ್ ಕೋರ್ಸಸ್ ಅಲ್ಲಿ ನೀವು ಹೋಗಿ ನೋಡ್ತೀರಾ ಸಮಯನ ಸಮಯಕ್ಕೂ ಒಂಥರ ದಿಕ್ಕಿದ್ದಂಗೆ ಯಾಕೆಂದ್ರೆ ಸಮಯನ ಹಿಂದಿಕ್ ತಿರ್ಗ್ಸಕ್ ಆಗಲ್ಲ ಆಗೋಗಿರೋ ಸಮಯ ಮತ್ತೆ ಸಿಗಲ್ಲ ಸೊ ಯಾವಾಗಲೂ ಸಮಯ ಮುಂದಕ್ಕೆ ಮಾತ್ರ ಹೋಗ್ತಾ ಇರುತ್ತೆ ಅನ್ನೋ ತರನು ಒಂದು ವಾದನೆ ಮಾಡ್ಬೋದು ಸೊ ಅದು ನಮ್ಮ ಸ್ಕೂಲ್ ಲೆವೆಲ್ ಅಂತಕ್ಕೆ ಅದು ಅದು ಚರ್ಚೆ ನಾವು ಮಾಡಲ್ಲ ಇನ್ನೊಬ್ಬರು ರಾಧಾ ಅನ್ನೋ ಮೆಸೇಜ್ ಹಾಕಿದ್ದಾರೆ ಗ್ರಾವಿಟಿನ ಹಾಕಬಹುದಾ ಅಂತ ಹೌದು ಗ್ರಾವಿಟಿಗೂ ಸಹ ಒಂದು ದಿಕ್ಕಿದೆ ಅದು ಭೂಮಿಯ ಕಡೆಗೆ ಭೂಮಿ ಮೇಲೆ ನೀವು ನಿಂತ್ಕೊಂಡ್ರೆ ಭೂಮಿಯ ಕಡೆಗೆ ಗುರುತ್ವಾಕರ್ಷಣೆ ಇರುತ್ತೆ ಈ ಗ್ರಾವಿಟಿ ಅನ್ನೋದು ಒಂದು ರೀತಿಯ ಬಲ ನಾನು ಆಲ್ರೆಡಿ ಫೋರ್ಸ್ ಅಂತ ನಾನು ಲಿಸ್ಟ್ ಮಾಡಿರೋದ್ರಿಂದ ಸೆಪರೇಟ್ ಆಗಿ ನಾನು ತೋರಿಸೋ ಅಗತ್ಯ ಇಲ್ಲ ಫೋರ್ಸ್ ಅಲ್ಲೇನೆ ಒಂದು ವೆರೈಟಿ ಗ್ರಾವಿಟಿ ಅಂತ ನಾನು ಹಾಕೋಬಹುದು ರೈಟ್ ಅದೇ ತರ ಕನ್ವೆನ್ಷನಲ್ ಡೈರೆಕ್ಟ್ ಆಫ್ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಕುಶಾಲ ಮೆಸೇಜ್ ಹಾಕಿದ್ದಾರೆ ಈಗ ಕರೆಂಟ್ ಅನ್ನೋದು ನೀವು ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ ಹೊರತು ಅಲ್ಲಿ ಲೆಫ್ಟ್ ಸೈಡು ರೈಟ್ ಸೈಡು ಅಪ್ಪು ಡೌನು ಅಂತ ಏನೂ ಇರಲ್ಲ ಸೊ ಕರೆಂಟ್ ಅಂತ ಬಂದರೆ ಅದು ಸಹ ನಮ್ಮ ಸ್ಕೇಲಾರೆ ಆದರೆ ನಾವು ಈ ಮ್ಯಾಗ್ನೆಟಿಕ್ ಫೀಲ್ಡ್ಸು ಇವೆಲ್ಲನೂ ಬಂದಾಗ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೋ ಆ ಡೈರೆಕ್ಷನ್ ಆಧಾರಿತವಾಗಿ ಬೇರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುವಂಥದ್ದು ಇದೆಲ್ಲನು ಬರುತ್ತೆ ಸೊ ಅಲ್ಲೂ ಕರೆಂಟ್ ಅಂದ್ರೆ ನಾವು ವೆಕ್ಟರ್ ಅಂತ ತಗೋತೀವಿ ಯಾವ ದಿಕ್ಕಲ್ಲಿ ಎಲೆಕ್ಟ್ರಾನ್ಗಳು ಓಡಾಡ್ತಾ ಇದೆ ಯಾವ ದಿಕ್ಕಲ್ಲಿ ಕರೆಂಟ್ ಹೋಗ್ತಾ ಇದೆ ಅನ್ನೋದು ನಾವು ನೋಡ್ತೀವಿ ಸೊ ಕರೆಂಟ್ ಸಹ ವೆಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹಾಕಿದ್ದಾರೆ ಹೌದು ಅದೂ ಸಹ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಇಲ್ಲಿ ಮೆಸೇಜ್ ಬಂದಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಒಂಥರ ಇಮ್ಯಾಜಿನರಿ ಅದು ಅದು ಫಿಸಿಕಲ್ ಕ್ವಾಂಟಿಟಿನೂ ಅಲ್ಲ ಆದ್ರೆ ಮ್ಯಾಗ್ನೆಟಿಕ್ ಲೈನ್ಸ್ನೂ ನೀವು ಡ್ರಾ ಮಾಡಬೇಕಾದ್ರೆ ಒಂದು ದಿಕ್ ತೋರಿಸ್ತೀರಾ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಕಡೆಗೆ ಅಂತ ಅಥವಾ ನೀವೇ ಒಂದು ಬಾರ್ ಮ್ಯಾಗ್ನೆಟ್ ಇಟ್ಕೊಂಡ್ರೆ ಅದು ಒಂದು ದಿಕ್ ತೋರಿಸ್ತಾ ಇರುತ್ತೆ ನಾರ್ತ್ ಪೋಲ್ ಕಡೆಗೆ ಅಂತ ಒಂದು ಡೈರೆಕ್ಷನ್ ಇದೆ ಸೊ ಈ ತರ ಸುಮಾರು ಫಿಸಿಕಲ್ ಕ್ವಾಂಟಿಟೀಸ್ ಇದೆ ನಾನು ಲಾಸ್ಟ್ ಟೈಮ್ ಹೇಳಿದೆ ಸಾವಿರಾರು ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಅಂತ ಇದನ್ನ ಇಲ್ಲಿ ನಾವು ಕೆಲವನ್ನ ಮೆಜರ್ ಮಾಡಿದ್ವಿ ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಕೆಲವು ಉದಾಹರಣೆಗಳು ಕೊಡ್ತೀನಿ ವಾಲ್ಯೂಮ್ ಅಂತ ನಾವು ತಗೊಂಡ್ರೆ ವಾಲ್ಯೂಮ್ ಏನಾದ್ರು ದಿಕ್ಕಿರುತ್ತಾ ನೀವು ಏನಾದ್ರೂ ಹಾಲಿನ ಒಂದು ಲೀಟರ್ ಹಾಲು ಅಂತ ಹೇಳಿದ್ರೆ ಉತ್ತರ ದಿಕ್ಕಲ್ಲಿ ದಕ್ಷಿಣ ದಿಕ್ಕಲ್ಲಿ ಏನು ಹೇಳಲ್ಲ ಹೇಳೋ ಅಗತ್ಯನೂ ಇಲ್ಲ ಒಂದ್ ಲೀಟರ್ ಹಾಲು ಅಂದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಸೊ ವಾಲ್ಯೂಮು ಸಹ ಆರ್ ಓಕೆ ಇನ್ನೊಂದು ಸಾಂದ್ರತೆ ಅಂತ ನಾವು ಮೆಜರ್ ಮಾಡ್ತೀವಿ ಡೆನ್ಸಿಟಿ ಅಂತ ಕನ್ನಡ ಪದ ಇದೆ ಸಾರಿ ಇಂಗ್ಲಿಷ್ ಪದ ಸೊ ಸಾಂದ್ರತೆಗೂ ಏನು ದಿಕ್ಕಿರಲ್ಲ ಅಥವಾ ಒತ್ತಡ ಒತ್ತಡಕ್ಕೂ ಏನು ಪ್ರೆಷರ್ ಅಂತ ಕರಿತೀವಿ ಅದಕ್ಕೂ ಸಹ ಏನೂ ದಿಕ್ಕಿಲ್ಲ ಒತ್ತಡ ಅನ್ನೋದು ಈಗ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ನೀವು ನೋಡಿದ್ರೆ ಅದು ಎಲ್ಲ ದಿಕ್ಕಲ್ಲೂ ಇರುತ್ತೆ ಸೊ ನಿಖರವಾಗಿ ಒಂದೇ ದಿಕ್ಕು ಅಂತ ಇರೋಲ್ಲ ಸೊ ಈ ಥರ ನೀವು ಓದ್ತಾ ಇರುವ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ನೀವು ಪದೇ ಪದೇ ಆ ಫಿಸಿಕಲ್ ಕ್ವಾಂಟಿಟಿ ಸ್ಕೇಲಾರೋ ವೆಕ್ಟಾರೋ ಅಂತ ನೀವು ಯೋಚನೆ ಮಾಡಬೇಕು ಸ್ಕೇಲಾರ್ ಆಗಿದ್ರೆ ಅದಕ್ಕೆ ದಿಕ್ಕು ಹೇಳೋ ಅಗತ್ಯ ಇಲ್ಲ ವೆಕ್ಟರ್ ಆಗಿದ್ರೆ ಅದಕ್ಕೆ ದಿಕ್ಕುನ ನಿಖರವಾಗಿ ಒಂದೇ ದಿಕ್ಕನ್ನ ನೀವು ಹೇಳಬೇಕು ಅಥವಾ ನೀವು ಲೆಕ್ಕದಲ್ಲಿ ನೀವು ಲೆಕ್ಕ ಮಾಡಿದ್ಮೇಲೆ ಅದಕ್ಕೆ ಸ್ಪಷ್ಟವಾಗಿ ಹೇಳೋಂಗೆ ಆಗಬೇಕು ಸೊ ಇದರಲ್ಲಿ ಕೈನಮ್ಯಾಟಿಕ್ಸ್ ಅಲ್ಲಿ ಅಥವಾ ಚಲನೆಗೆ ಸಂಬಂಧಪಟ್ಟಂಗೆ ಈಗ ನೀವು ಡಿಸ್ಪ್ಲೇಸ್ಮೆಂಟ್ ವೆಲಾಸಿಟಿ ಆಕ್ಸಲ್ರೇಷನ್ ಅಂತ ಇಲ್ಲಿ ಏನು ಬರ್ದಿದ್ದೀವೋ ಇವೆಲ್ಲ ನೀವು ಲೆಕ್ಕ ಹಾಕಿದ್ರೆ ನಾಳೆ ನೀವು ಲೆಕ್ಕ ಹಾಕಿದ ತಕ್ಷಣ ಅದರ ಯೂನಿಟ್ಸ್ ಬರೆಯೋದ್ರ ಜೊತೆಗೆ ಯಾವ ದಿಕ್ಕಿನಲ್ಲಿ ಅನ್ನೋದು ಸಹ ಸ್ಪಷ್ಟವಾಗಿ ನೀವು ಬರೆಯೋದು ತಿಳ್ಕೋಬೇಕು ಸೊ ಈಗ ಮುಂದುವರ್ಸೋಣ ಸೊ ಇಲ್ಲಿ ಹಿಂದೆ ಕ್ವಾಂಟಿ ಫಿಸಿಕಲ್ ಕ್ವಾಂಟಿಟೀಸ್ ನಾವು ಪರಿಚಯ ಮಾಡ್ತಾ ಇದ್ವಿ ಇಲ್ಲಿ ನೋಡಿ ಮೊದಲನೇದು ನಾವು ಇಲ್ಲಿ ಮಾತಾಡಿದ್ದು ಡಿಸ್ಟೆನ್ಸ್ ಅಂತ ನೆಕ್ಸ್ಟು ಡಿಸ್ಪ್ಲೇಸ್ಮೆಂಟ್ ಅಂತ ಒಂದು ಪದ ಫಿಸಿಕಲ್ ಕ್ವಾಂಟಿಟಿ ಮೂರನೇದು ಸ್ಪೀಡ್ ಅಂತ ಲೆಕ್ಕ ಹಾಕಿದ್ವಿ ಸ್ಪೀಡ್ ಆದಮೇಲೆ ವೆಲಾಸಿಟಿ ವೆಲಾಸಿಟಿ ಆದಮೇಲೆ ನಾವು ಆ್ಯಕ್ಚುಲಿ ಇದು ಮೊದಲೇ ಬರಿಬೋದಾಗಿತ್ತು ಟೈಮು ಕೊನೆಯದಾಗಿ ಆ್ಯಕ್ಸಲರೇಷನ್ ಈ ಆ್ಯಕ್ಸಲರೇಷನ್ ಅನ್ನೋ ಪದನೂ ವೇಗವರ್ಧನೆ ಅಂತ ಒಬ್ರು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದರು ಈ ಆರು ಫಿಸಿಕಲ್ ಕ್ವಾಂಟಿಟಿ ಇದೆಯಲ್ಲ ಈ ಆರು ಫಿಸಿಕಲ್ ಕ್ವಾಂಟಿಟಿಗಳ ಮಧ್ಯದಲ್ಲಿ ಒಂದಕ್ಕೊಂದು ಕನೆಕ್ಷನ್ ಇದೆ ಅದನ್ನ ನಾವು ಫಸ್ಟ್ ತಿಳ್ಕೊಬೇಕು ಈಗ ಒಂದು ನಾನು ಎಕ್ಸಾಂಪಲ್ ತೋರಿಸ್ತೀನಿ ಈ ಡಿಸ್ಟೆನ್ಸ್ ಇದೆಯಲ್ವಾ ಡಿಸ್ಟೆನ್ಸು ಸ್ಪೀಡು ಸಾರಿ ಡಿಸ್ಟೆನ್ಸು ಸ್ಪೀಡು ಟೈಮು ಫಸ್ಟ್ ಈ ಮೂರಕ್ಕೂ ಇರೋ ಕನೆಕ್ಷನ್ ನಾವು ನೋಡೋಣ ಸೊ ಒಂದು ಏನಂದ್ರೆ ಡಿಸ್ಟೆನ್ಸ್ ಅಂದರೆ ದೂರ ಅಂತ ನಾವು ಲೆಕ್ಕ ಹಾಕಿದ್ವಿ ಸಮಯ ಹೇಗೆ ಲೆಕ್ಕ ಹಾಕೋದು ಅಂತ ನಾವು ಆಲ್ರೆಡಿ ಗೊತ್ತಿದೆ ಲಾಸ್ಟ್ ಟೈಮು ನಾವು ನೋಡಿದ್ವಿ ಸ್ಪೀಡ್ ಅಂದರೆ ಒಂದು ನಿಮಿಷಕ್ಕೆ ಒಂದು ಕ್ಷಣಕ್ಕೆ ಒಂದು ಗಂಟೆಗೆ ನಾವು ಎಷ್ಟು ದೂರ ಹೋಗ್ತೀವಿ ಅನ್ನೋ ಈ ಮೆಜರ್ ಮಾಡೋದಿದೆಯಲ್ಲ ಅದನ್ನ ಸ್ಪೀಡ್ ಅಂತ ಕರಿತೀವಿ ಈ ಸ್ಪೀಡ್ಗೆ ನಾವು ಒಂದು ಡೆಫಿನೇಷನ್ ಏನು ಬರೀತೀವಿ ಅಂದರೆ ಇಂಗ್ಲೀಷಲ್ಲಿ ಬರೀಬೇಕಾದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಅಂತ ಬರ್ದಿದ್ದೀವಿ ಅಂತ ಅನ್ಕೊಳ್ಳೋದು ಇದು ಎಕ್ಸಾಕ್ಟ್ ಡೆಫಿನೇಷನ್ ಅಲ್ಲ ಬಟ್ ನಿಮಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ನಾನು ಈ ತರ ಬರಿತಾ ಇರೋದು ಯಾವಾಗ್ಲೂ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಅಂತ ಬಂದಿದೆ ಅಂದ ತಕ್ಷಣ ನಮಗೆ ಒಂದು ಅರ್ಥ ಆಗ್ಬೇಕಾಗಿದ್ದು ಈ ರೇಟ್ ಅಂತ ಬಂದಿದೆ ಅಂದರೆ ಅಲ್ಲಿ ಜನರಲ್ಲಿ ಸಮಯ ಇರುತ್ತೆ ಅಂತ ಅರ್ಥ ಸೊ ನಾನಿಲ್ಲಿ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರೆದಿದ್ದೀನಿ ಅಂತ ಅಥವಾ ಸ್ಪೀಡ್ಗೆ ಸಿಂಬಲ್ನ ನಾವು ವಿ ಅಂತಾನೆ ಯೂಸ್ ಮಾಡೋಣ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ವಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ನಾನು ಹಾಕಿದ್ರೆ ಇಲ್ಲಿ ನೋಡಿ ಅಲ್ಲಿ ಸಮಯ ಇದೆ ಈ ರೇಟ್ ಆಫ್ ಅಂತ ಬಂದಿದೆ ಅಂದ್ರೆ ಜನರಲ್ಲಿ ಕೆಳಗಡೆ ಸಮಯ ಇರುತ್ತೆ ಅಂತ ಅರ್ಥ ರೇಟ್ ಆಫ್ ಅಂದ್ರೆ ಏನು ಸಮಯ ಒಂದು ಸೆಕೆಂಡ್ ಆಗಿದ್ರೆ ಮೇಲ್ಗಡೆ ಡಿ ಎಷ್ಟು ದೂರ ನಾವು ಮುಂದಕ್ಕೆ ಹೋಗಿದ್ದೀವಿ ಅಂತ ಸ್ಪೀಡ್ ಹೇಳುತ್ತೆ ಅಥವಾ ಸಮಯ ಒಂದು ಗಂಟೆ ಆಗಿದ್ರೆ ಮೇಲೆ ಡಿ ಇದೆಯಲ್ಲ ಎಷ್ಟು ದೂರ ಹೋಗಿದ್ದೀವಿ ಅಂತ ಹೇಳುತ್ತೆ ಒಂದು ನಿಮಿಷ ಇದ್ರೆ ಒಂದು ನಿನ್ನೆ ಮೊನ್ನೆ ಕ್ಲಾಸ್ ಅಲ್ಲಿ ನಾವು ಮಾತಾಡ್ತಾ ಇದ್ವಿ ಲೈಟ್ ಮೂರು ಲಕ್ಷ ಕಿಲೋಮೀಟ್ರ್ ಒಂದು ಸೆಕೆಂಡ್ಗೆ ಹೋಗುತ್ತೆ ಅಂತ ನಾವು ಲೆಕ್ಕ ಹಾಕಿದಿವಲ್ಲ ಸ್ಪೀಡ್ ಆಫ್ ಲೈಟ್ ತ್ರೀ ಲ್ಯಾಕ್ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಅಂತ ಹೇಳಿದ್ವಿ ಅಂದ್ರೆ ಏನು ಒಂದು ಸೆಕೆಂಡ್ಗೆ ಎಷ್ಟು ದೂರ ಹೋಗುತ್ತೆ ಅಂತ ನಾವು ಮೆಜರ್ ಮಾಡ್ತಾ ಅದೇ ಈ ವೆಲಾಸಿಟಿ ಬಂದಾಗ ಇದೂ ಅಷ್ಟೇ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಜಾಗದಲ್ಲಿ ಇದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ ಇದು ವಿ ಅಂತಾನೆ ಸಿಂಬಲ್ ಯೂಸ್ ಮಾಡ್ತೀವಿ ಸೊ ಕೇರ್ಫುಲ್ ಆಗಿ ಇರಬೇಕು ನಾವು ಯಾವ್ದನ್ನ ಬಳಸ್ತಾ ಇದೀವಿ ಅಂತ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ಗೆ ಸಿಂಬಲ್ ಎಸ್ ಯೂಸ್ ಮಾಡ್ತೀವಿ ವಿ ಈಸ್ ಈಕ್ವಲ್ ಟು ಎಸ್ ಬೈ ಟಿ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈ ಸೋ ಸ್ಪೀಡ್ ಲೆಕ್ಕ ಹಾಕಬೇಕಾದ್ರೆ ಒಂದು ಸೆಕೆಂಡ್ಗೆ ಎಷ್ಟು ದೂರ ಅನ್ನೋದು ವೆಲಾಸಿಟಿ ಅಂತ ಲೆಕ್ಕ ಹಾಕಬೇಕಾದ್ರೆ ಒಂದು ಸೆಕೆಂಡ್ಗೆ ಎಷ್ಟು ಸ್ಥಳಾಂತರ ಆಗ್ತಾ ಇದೆ ಅಂತ ಸೊ ಶಬೀರ್ ಮೆಸೇಜ್ ಹಾಕಿದ್ದಾರೆ ಈ ವೇಗ ಕೊನೋ ಜವಾಕು ಏನು ವ್ಯತ್ಯಾಸ ಅಂತ ಇದೊಂದು ಉದಾಹರಣೆ ಮುಖಾಂತರ ಮುಂದಕ್ಕೆ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ಈ ಮೂರ್ನೇದ್ ಇದೆಯಲ್ಲ ಈ ಕೊನೆದೊಂದು ವೇಗವರ್ಧನೆ ಅಂತ ಒಂದು ಪದಾನ ನಮ್ಮ ಫ್ರೆಂಡ್ ಒಬ್ರು ಇಂಟ್ರಡ್ಯೂಸ್ ಮಾಡಿದ್ರು ಆಕ್ಸಲರೇಷನ್ ಅಂತ ಈ ಆಕ್ಸಲರೇಷನ್ ಏನಂದ್ರೆ ಇದನ್ನ ಬರಿಬೇಕಾದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಸೊ ವೇಗಾನೇ ಬದಲಾವಣೆ ಆಗ್ತಾ ಇದ್ರೆ ಅದನ್ನ ನಾವು ಆಕ್ಸಲರೇಷನ್ ಅಂತ ಲೆಕ್ಕ ಹಾಕ್ತೀವಿ ರೇಟ್ ಆಫ್ ಚೇಂಜ್ ಆಫ್ ಎಲ್ಲ ಕಡೆನೂ ಚೇಂಜ್ ಅಂತಾನೂ ಒಂದು ಪದ ಇದೆ ಚೇಂಜ್ ಅಂದ್ರೆ ಏನು ಎಷ್ಟು ಬದಲಾವಣೆ ಆಗಿದೆ ಮೊದಲೆಷ್ಟಿತ್ತು ಕೊನೆಗೆ ಎಷ್ಟಾಗಿದೆ ಸೊ ಕೊನೆಗೆ ವಿ ಇತ್ತು ಮೊದಲು ಯು ಇದೆ ಅಂತ ಅನ್ಕೊಳ್ಳ ಇಲ್ಲೂ ಅಷ್ಟೇ ರೇಟ್ ಅಂತ ಇದ್ರೆ ಡಿನಾಮಿನೇಟರ್ ಅಲ್ಲಿ ಸಮಯ ಇರುತ್ತೆ ಅಂತ ನಾನು ಹೇಳಿದೆ ಸೊ ಸಮಯ ಬಂದಿದೆ ಈ ಕನೆಕ್ಷನ್ಸ್ನ ಬಳಸ್ಕೊಂಡು ನಾವೊಂದಷ್ಟು ಈಕ್ವೇಷನ್ಸ್ನ ಬರೆಸ್ತೀವಿ ಆ ಈಕ್ವೇಶನ್ಸ್ ಆಧಾರಿತವಾಗಿ ನಾವು ಕೆಲವು ಫಾರ್ಮುಲಾಸ್ನ ಅಥವಾ ಕೆಲವು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡ್ಬೋದು ಈಗ ಶಬೀರ್ ಕೇಳಿರೋ ಪ್ರಶ್ನೆಗೆ ಈ ವೇಗಕ್ಕೂ ಜವಕ್ಕೂ ಏನು ವ್ಯತ್ಯಾಸ ಅಂತ ಒಂದು ನೋಡೋಣ ಓಕೆ ಇದಕ್ಕೆ ಒಂದು ಉದಾಹರಣೆ ಲೆಟ್ಸೆ ನೀವೆಲ್ಲನೂ ಒಂದು ವೃತ್ತಾಕಾರದಲ್ಲಿ ಹೋಗ್ತಾ ಇದ್ದೀರಿ ಅಂತ ಅನ್ಕೊಳ ಈ ಸೆಂಟ್ರನ್ನ ಓ ಅಂತ ಕರೆಯೋಣ ಇಲ್ಲಿ ಎಲ್ಲಿಂದ ನೀವು ಇಂದ ಹೊರಟಿದ್ರಿ ಈ ವೃತ್ತದ್ದು ರೇಡಿಯಸ್ ರೇಡಿಯಸ್ನ ಕನ್ನಡದಲ್ಲಿ ಏನಂತ ಕರಿತೀವಿ ಚಾಟಲ್ಲಿ ಮೆಸೇಜ್ ಹಾಕಿ ಈ ರೇಡಿಯಸ್ ಒಂದು ಹತ್ತು ಮೀಟರ್ ಇದೆ ಅಂತ ಅನ್ಕೊಳ್ಳೋ ಓಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಸೈಡ್ ಅಲ್ಲಿ ಒಂದು ಬಿ ಅಂತ ಒಂದು ಪಾಯಿಂಟ್ ಇದೆ ಅಂತ ಅನ್ಕೊಳ ಈಗ ಒಂದು ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ನೋಡಿ ಲೆಟ್ಸ್ ಎ ನೀವು ಒಂದು ಕಡೆಯಿಂದ ಹೊರಟು ಪೂರ್ತಿ ಒಂದು ರೌಂಡ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದಿರಿ ಅಂದ್ರೆ ತ್ರಿಜ್ಯ ಅಂತ ಮೆಸೇಜ್ ಹಾಕಿದ್ದಾರೆ ಶಿವಬಸಮ್ಮ ಕರೆಕ್ಟ್ ರೇಡಿಯಸ್ ಅಂದ್ರೆ ತ್ರಿಜ್ಯ ಸೊ ಇಂದ ಹೊರಟಿದೀವಿ ಪೂರ್ತಿ ಸುತ್ತಕೊಂಡು ಒಂದು ರೌಂಡ್ ಬಂದಿದ್ದೀವಿ ಅಂತ ಅನ್ಕೊಳ್ಳೋಣ ಈಗ ಎಷ್ಟು ದೂರ ಓಡಾಡಿದ್ವಿ ನಾನು ಫಸ್ಟು ಇದು ಕೇಳ್ತೀನಿ ಡಿಸ್ಟೆನ್ಸ್ ಎ ಎವರೆಗೆ ಪೂರ್ತಿ ಒಂದು ರೌಂಡ್ ಸುತ್ತಕೊಂಡು ಬಂದ್ರೆ ಎಷ್ಟು ದೂರ ಓಡಾಡ್ದಂಗೆ ಇದಕ್ಕೆ ನಾವು ಸರ್ಕಲ್ ಆಗಿರೋದ್ರಿಂದ ಸರ್ಕಂಫರೆನ್ಸ್ ಲೆಕ್ಕ ಹಾಕ್ಬೋದು ಸೊ ಇದಕ್ಕೆ ನೀವೇನು ಮಾಡ್ತೀರಿ ಟು ಫೈ ಆರ್ ಅಲ್ವಾ ಟೂ ಫೈ ಆರ್ ಅಂತ ಹಾಕೊಂಡ ತಕ್ಷಣ ಎಷ್ಟು ದೂರ ಸುತ್ತಿದ್ದೀವಿ ಅಂತ ಗೊತ್ತಾಗುತ್ತೆ ಸೊ ಇದೆಷ್ಟು ಈಗ ಏಯಿಂದ ಹೇಗೆ ಸುತ್ತೆ ಟೂ ಇಂಟು ಈ ಪೈ ಜಾಗದಲ್ಲಿ ನಾನು ಟ್ವೆಂಟಿ ಟು ಬೈ ಸೆವೆನ್ ಆದರೂ ಬರ್ಕೋಬೋದು ತ್ರೀ ಪಾಯಿಂಟ್ ಒನ್ ಫೋರ್ ಆದರೂ ಬರ್ಕೋಬೋದು ಆರುನ ಇಲ್ಲಿ ಟೆನ್ ಮೀಟರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಈ ಮೂರು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯ್ತು ಈಗ ಟೂ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟೆನ್ ಯಾರಾದರೂ ಲೆಕ್ಕ ಹಾಕಿ ಇದು ಇದನ್ನ ನೋಡಿ ಅಲ್ಲಿ ಟೆನ್ ಇರೋದ್ರಿಂದ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟೆನ್ ಅಂದ ತಕ್ಷಣ ತರ್ಟಿ ಒನ್ ಪಾಯಿಂಟ್ ಫೋರ್ ಆಯಿತು ಇಂಟು ಟು ಮಾಡಿದ್ರೆ ಸಿಕ್ಸ್ಟಿ ಟೂ ಪಾಯಿಂಟ್ ಏಟ್ ಮೀಟರ್ಸ್ ಆಯ್ತು ಇದು ನಾವು ಲೆಕ್ಕ ಹಾಕಿದ್ದು ದೂರ ಈಗ ಡಿಸ್ಪ್ಲೇಸ್ಮೆಂಟ್ ಸ್ಥಳಾಂತರ ಲೆಕ್ಕ ಹಾಕೊಂಡು ಸ್ಥಳಾಂತರಗೆ ಸಿಂಬಲ್ ಎಸ್ ಅಂತ ಯೂಸ್ ಮಾಡ್ತೀನಿ ಏಯಿಂದ ಹೇಗೆ ಬಂದಿದ್ದೀನಿ ಏಯಿಂದ ಹೇಗೆ ಬಂದಿದ್ದೀನಿ ಸ್ಥಳಾಂತರ ಎಷ್ಟಾಯ್ತು ಈಗ ಅದೇ ಜಾಗಕ್ಕೆ ಬಂದಿದ್ದೀನಿ ಎಯಿಂದ ಹೇಗೆ ಸರಳ ರೇಖೆ ಅಂತ ಹಾಕಕ್ ಆಗತ್ತಾ ಹಾಕ್ಬೋದೇನೋ ಆದ್ರೆ ಅದ್ರ ಉದ್ದ ಎಷ್ಟಿರುತ್ತೆ ಕುಶಾಲ್ ಮೆಸೇಜ್ ಹಾಕಿದ್ದಾರೆ ಸೊನ್ನೆ ಇರುತ್ತೆ ಅಂತ ಹೌದು ಸೊ ಸ್ಥಳಾಂತರ ಆಗ್ಲೇ ಇಲ್ಲ ನೀವು ಎಲ್ಲಿ ಹೊರಟಿದ್ದೀರೋ ಅದೇ ಜಾಗಕ್ಕೆ ಬಂದಿದ್ದೀರಿ ರೆಕ್ಟ್ ಈಗ ನೋಡಿ ಈ ಒಂದು ರೌಂಡ್ ಪೂರ್ತಿ ಸುತ್ತಕ್ಕೆ ನೀವು ಸಮಯ ಒಂದು ಹತ್ತು ಸೆಕೆಂಡ್ ತಗೊಂಡಿದ್ದೀರಿ ಅಂತ ಅನ್ಕೊಳ್ಳಕ್ಕೆ ಟೆನ್ ಸೆಕೆಂಡ್ಸ್ ತಗೊಂಡಿದ್ರೆ ಈಗ ಸ್ಪೀಡ್ ಎಷ್ಟಪ್ಪ ಸ್ಪೀಡ್ ಎಷ್ಟು ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಎಷ್ಟು ಡಿ ಬೈ ಟಿ ಅಂತ ನಾವು ಬರ್ದಿದ್ದೀವಿ ಸ್ಪೀಡು ಸಿಕ್ಸ್ಟಿ ಟೂ ಪಾಯಿಂಟ್ ಏಟ್ ಮೀಟರ್ಸ್ ಡಿವೈಡೆಡ್ ಬೈ ಟೆನ್ ಸೆಕೆಂಡ್ಸ್ ಇದನ್ನು ನೀವು ಡಿವೈಡ್ ಮಾಡಿದರೆ ಎಷ್ಟಾಯಿತು ಸಿಕ್ಸ್ ಪಾಯಿಂಟ್ ಟೂ ಏಟ್ ಮೀಟರ್ಸ್ ಪರ್ ಸೆಕೆಂಡ್ ಕುಶಾಲ್ ಕೆ ಅವರು ಕಿಲೋಮೀಟರ್ಸ್ ಪರ್ ಅವರ್ ಅಂತ ಬರೆದಿದ್ದಾರೆ ಇಲ್ಲಿ ಯೂನಿಟ್ಸ್ ನ ನೀವು ಗಮನಿಸ್ಬೇಕು ಎಲ್ಲಾನು ಮೀಟರ್ ಸೆಕೆಂಡ್ ಅಂತ ಇರೋದ್ರಿಂದ ಇಲ್ಲಿ ಯೂನಿಟ್ಸ್ ಸಿಕ್ಸ್ ಪಾಯಿಂಟ್ ಟೂ ಏಟ್ ಮೀಟರ್ಸ್ ಪರ್ ಸೆಕೆಂಡ್ ಯೂನಿಟ್ಸ್ ತುಂಬಾ ಮುಖ್ಯ ನೀವು ಏನೇ ಬರೀಬೇಕಾದ್ರು ಈ ಮೀಟರ್ಸ್ ಪರ್ ಸೆಕೆಂಡ್ ಅಂತ ನೀವು ಈ ತರ ಆದ್ರೂ ಬರೀಬೋದು ಅಥವಾ ಕೆಲವು ಪುಸ್ತಕದಲ್ಲಿ ಮೀಟರ್ ಸೆಕೆಂಡ್ ಇನ್ವರ್ಸ್ ಅಂತ ಬರೀತಾರೆ ಇದನ್ನು ಸರಿನೇ ಯಾವ್ದು ಬರೆದ್ರೂ ಪರವಾಗಿಲ್ಲ ಅದೇ ವೆಲಾಸಿಟಿ ಹಾಕಣ ವೇಗ ಲೆಕ್ಕ ಹಾಕಣ ವೆಲಾಸಿಟಿ ಎಷ್ಟೀಗ ವೆಲಾಸಿಟಿ ಆದರೆ ಎಸ್ ಬೈ ಟಿ ಈಗ ನ್ಯೂಮರೇಟರ್ ನೋಡಿ ಎಸ್ ಝೀರೋ ಮೀಟರ್ಸ್ ಕೆಳಗಡೆ ಸಮಯ ಟೆನ್ ಸೆಕೆಂಡ್ಸ್ ಈಗ ಇದು ಝೀರೋ ಮೀಟರ್ಸ್ ಪರ್ ಸೆಕೆಂಡ್ ಈಗ ನೋಡಿ ಒಂದೇ ಚಲನೆ ಒಂದೇ ಚಲನೆಯ ಬಗ್ಗೆ ನಾವು ಮಾತಾಡ್ತಾ ಇರೋದು ಆದರೆ ಎರಡು ಬೇರೆ ಬೇರೆ ಪದಗಳು ಬಳಸಿದ್ವಿ ಜವಾ ಎಷ್ಟು ಆರು ಪಾಯಿಂಟ್ ಎರಡು ಎಂಟು ಮೀಟರ್ ಪರ್ ಸೆಕೆಂಡ್ ಬಂತು ಇದೇನು ದಿಕ್ಕಿಲ್ಲ ಅಲ್ಲ ನೀವು ಓಡಾಡಿದ್ರಲ್ವಾ ಅಂತ ನಮ್ಮ ಪ್ರಶ್ನೆ ಕೇಳಿದ್ರೆ ಹೌದು ಸರ್ ಅರವತ್ತೆಂಟು ಮೀಟರ್ ಸುತ್ಕೊಂಡ್ ಬಂದಿದ್ವಿ ಅಂತ ಹೇಳ್ತೀರಿ ಸರಿ ಯಾವ ಜವ ಇತ್ತು ಎಷ್ಟು ಜವ ಇತ್ತು ನಿಮ್ಗೆ ಅಂದ್ರೆ ನೀವು ಇದು ಹೇಳ್ತೀರಿ ಆರು ಪಾಯಿಂಟ್ ಎರಡು ಎಂಟು ಸರ್ ಅಂತ ಹೇಳ್ತೀರಿ ಸರಿ ಓಡಾಡ್ಕೊಂಡು ಎಲ್ಲಿಗೆ ಬಂದ್ರಿ ಮತ್ತೆ ಅಲ್ಲೇ ಅಷ್ಟು ಅಲ್ಲಿಗೆ ಬಂದಿದ್ವಿ ಸ್ಥಳಾಂತರ ಎಷ್ಟಾಯ್ತು ಸೊನ್ನೆ ಆಯ್ತು ಈಗ ನಿಮ್ಮ ಚಲನೆಗೆ ವೇಗ ಎಷ್ಟಿತ್ತು ಅಂತ ನಾನು ಕೇಳಿದ ತಕ್ಷಣ ಇಲ್ಲಿ ಈಗ ನೋಡಿ ಸೊನ್ನೆ ಆಗುತ್ತೆ ಸೊ ನಮಗೆ ವ್ಯತ್ಯಾಸ ಏನು ಅಂದ್ರೆ ಇದೆ ಇದೇ ಉದಾಹರಣೆಗೆ ಇನ್ನೊಂದ್ ತರ ಈಗ ಇಂದ ಎ ಬರೋದು ನಾವು ಲೆಕ್ಕ ಹಾಕಿದ್ವಿ ಇದೇ ಉದಾಹರಣೆಗೆ ಇಂದ ಬಿ ಗೆ ಬರೋದಾದ್ರೆ ಏನಾಗತ್ತೆ ಇದೇ ಹತ್ತು ಸೆಕೆಂಡ್ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಬಿ ವರೆಗೆ ಮಾತ್ರ ಬಂದಿದ್ವಿ ಅನ್ಕೊಳ್ಳೋಣ ಈಗ ಡಿಸ್ಟೆನ್ಸ್ ಎಷ್ಟು ದೂರ ಎಷ್ಟು ಎಂದ ಬಿ ಗೆ ಬಂದಿದ್ವಿ ಅನ್ಕೊಳ್ಳೋಣ ಇಂದ ಬಿ ಅವರಿಗೆ ಬಂದ್ರೆ ಎಷ್ಟಾಯ್ತು ಇಂದ ಬಿ ಅಂದ್ರೆ ಇದು ಈ ಸೆಮಿ ಸರ್ಕಲ್ ಇದೆಯಲ್ಲ ಇಷ್ಟಾಯ್ತು ಇದು ಎ ಇತ್ತು ಇದು ಬಿ ಇತ್ತು ಇದು ಜೀರೋ ಇತ್ತು ವೃತ್ತಾಕಾರದಲ್ಲಿ ಬಂದಿದ್ರಿ ನೀವು ಈ ದಾರಿನ ಬಳಸ್ಕೊಂಡು ಸೊ ಎಂದ ಬಿ ಗೆ ಎಷ್ಟು ಟೂ ಪೈ ಆರ್ ಅರ್ಧದಷ್ಟು ಅಲ್ವಾ ಟು ಪೈ ಆರ್ ಅಂದ್ರೆ ಪೂರ್ತಿ ಸರ್ಕಲ್ ಆಯ್ತು ಅದರಲ್ಲಿ ಅರ್ಧದಷ್ಟು ದೂರ ನೀವು ಬಂದಿದ್ರಿ ಸೊ ಈ ಟೂ ಟು ಕ್ಯಾನ್ಸಲ್ ಆಗುತ್ತೆ ಫೈ ಆರ್ ಆಯ್ತು ಪೈ ಅಂದ್ರೆ ತ್ರೀ ಪಾಯಿಂಟ್ ಒನ್ ಫೋರ್ ಫ್ರಿಜ್ಜ ಎಷ್ಟಿತ್ತು ಹತ್ತು ಮೀಟರ್ ಇತ್ತು ಸೊ ಟೋಟಲಿ ಥರ್ಟಿ ಒನ್ ಪಾಯಿಂಟ್ ಫೋರ್ ಮೀಟರ್ ಆಯ್ತು ಅದೇ ಸ್ಥಳಾಂತರ ಎಷ್ಟು ಇಂದ ಬಿಗೆ ಸ್ಥಳಾಂತರ ಎಷ್ಟಾಯ್ತು ಇಂದ ಬೀಗೆ ನೀವೀಗ ಸ್ಥಳಾಂತರ ಲೆಕ್ಕ ಹಾಕ್ಬೇಕಾದ್ರೆ ಇದು ಮಾತ್ರ ಲೆಕ್ಕ ಹಾಕ್ತೀರಿ ಎಂದ ಗೆ ಒಂದು ಸರಳ ರೇಖೆ ಹಾಕಿ ಎಷ್ಟು ಅಂತ ಲೆಕ್ಕ ಹಾಕ್ತಿರಿ ಅದು ಇಲ್ಲಿ ಸುಮಾರು ಜನ ಮೆಸೇಜ್ ಅಶ್ವಿನಿ ಎಲ್ಲ ಮೆಸೇಜ್ ಹಾಕಿದ್ದಾರೆ ಇಪ್ಪತ್ತು ಮೀಟರ್ ಅಂತ ಸ್ಥಳಾಂತರ ಇಪ್ಪತ್ತು ಮೀಟರ್ ಆಯ್ತು ಈಗ ಜವಾ ಎಷ್ಟು ಸ್ಪೀಡ್ ಸ್ಪೀಡ್ ಎಷ್ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ ನಾನು ಟೈಮ್ ಹೇಳಿದೆ ಅದೇ ಹತ್ತು ಸೆಕೆಂಡು ಅಂತ ಸೊ ಡಿಸ್ಟೆನ್ಸ್ ಎಷ್ಟಿತ್ತು ಇಲ್ಲಿ ಮೂವತ್ತೊಂದು ಪಾಯಿಂಟ್ ಫೋರ್ ಮೀಟರ್ಸ್ ಡಿವೈಡೆಡ್ ಬೈ ಟೆನ್ ಸೆಕೆಂಡ್ಸ್ ಇತ್ತು ಸೊ ಎಷ್ಟಾಯ್ತು ಇಲ್ಲಿಗೆ ಸಾರಿ ಇಲ್ಲಿಗೆ ಎಷ್ಟಿದು ತ್ರೀ ಪಾಯಿಂಟ್ ಒನ್ ಫೋರ್ ಮೀಟರ್ಸ್ ಬೈ ಪರ್ ಸೆಕೆಂಡ್ ಮೀಟರ್ಸ್ ಪರ್ ಸೆಕೆಂಡ್ ಅಂತ ಕರಿತೀವಿ ಮೀಟರ್ಸ್ ಪರ್ ಸೆಕೆಂಡ್ ಅಂದರೆ ಒಂದು ಸೆಕೆಂಡ್ಗೆ ಮೂರು ಪಾಯಿಂಟ್ ಒಂದು ನಾಲ್ಕು ಮೀಟರ್ ಅಷ್ಟು ಓಡಾಡ್ತಾ ಇದೆ ಅದೇ ವೆಲಾಸಿಟಿ ಲೆಕ್ಕ ಹಾಕೋದಾದ್ರೆ ವೆಲಾಸಿಟಿ ಲೆಕ್ಕ ಹಾಕೋದಾದ್ರೆ ಎಸ್ ಪೈ ಟಿ ಈಗ ನೋಡಿ ಟ್ವೆಂಟಿ ಮೀಟರ್ಸ್ ಬೈ ಟೆನ್ ಸೆಕೆಂಡ್ ಇದೆಷ್ಟಾಯಿತು ಟೂ ಮೀಟರ್ಸ್ ಪರ್ ಸೆಕೆಂಡ್ ಆಯಿತು ಈಗ ನೋಡಿ ಹಿಂದಿನ ಅಲ್ಲಿ ವೃತ್ತಾಕಾರದಲ್ಲಿ ಒಂದು ಕಡೆಯಿಂದ ಬಳಸ್ಕೊಂಡು ಮತ್ತೆ ನೀವು ಅಲ್ಲಿಗೆ ವಾಪಸ್ ಬಂದಾಗ ಎಷ್ಟು ಸಮಯ ಆಯಿತು ಹತ್ತು ಸೆಕೆಂಡಲ್ಲಿ ಎಷ್ಟು ಇಲ್ಲಿ ನೋಡಿ ವೃತ್ತಾಕಾರದಲ್ಲಿ ನೀವು ಹಿಂದೆಯಿಂದ ಸುತ್ತಿ ಬಳಸ್ಕೊಂಡು ಅಲ್ಲಿ ಬಂದ್ರೆ ಜವಾ ಆರು ಪಾಯಿಂಟ್ ಎರಡು ಎಂಟು ಬಂದ್ರು ಸಹ ನಿಮ್ಮ ವೆಲಾಸಿಟಿ ಬಂದು ಸೊನ್ನೆ ಆಗೋಯ್ತು ಯಾಕೆ ಸ್ಥಳಾಂತರ ಸೊನ್ನೆ ಆಯ್ತು ಅದೇ ಜಾಗಕ್ಕೆ ವಾಪಸ್ ಬಂದಿದ್ರಿ ಸ್ಥಳಾಂತರ ಸೊನ್ನೆ ಆಯ್ತು ಅದೇ ಈಗ ಎಂದ ಬಿ ವರೆಗೆ ಮಾತ್ರ ಬಂದಿದ್ರೆ ಅಂದ್ರೆ ಅರ್ಧ ಅರ್ಧ ವೃತ್ತ ಆದಷ್ಟು ಮಾತ್ರ ನೀವು ಸುತ್ತಿದ್ರೆ ಈಗ ಏನಾಗಿತ್ತು ಒಬ್ರು ಮೆಸೇಜ್ ಹಾಕಿದ್ರು ಸ್ಥಳಾಂತರ ಇಪ್ಪತ್ತು ಮೀಟರ್ ಹೇಗೆ ಬಂತು ಅಂತ ಎ ಎ ಇಂದ ಬಿಗೆ ನೀವು ನೋಡಿ ಇಲ್ಲಿ ಒಂದು ಸರಳ ರೇಖೆ ಹಾಕಿದ್ರೆ ಓ ಇಂದ ಹತ್ತು ಮೀಟರ್ ತ್ರಿಜ್ಯ ಹಾಗೆ ಓ ಇಂದ ಬಿ ವರೆಗೂ ಹತ್ತು ಮೀಟರ್ ಎರಡು ಸೇರಿಸಿದ್ರೆ ಇಪ್ಪತ್ತು ಮೀಟರ್ ಆಯ್ತು ಅಥವಾ ಸ್ಥಳಾಂತರ ಇಪ್ಪತ್ತು ಮೀಟರ್ ಆಯ್ತು ಈಗ ಸ್ಪೀಡು ಮೂರು ಪಾಯಿಂಟ್ ಒಂದು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಆಯ್ತು ಅದೇ ಜಾ ವೇಗ ಬಂದು ಎರಡು ಮೀಟರ್ ಪರ್ ಸೆಕೆಂಡ್ ಆಯ್ತು ಸೊ ಒಂದೇ ಉದಾಹರಣೆಯಲ್ಲಿ ನಾವು ಎರಡು ಸತಿ ನೋಡಿದ್ವಿ ವೇಗ ಮತ್ತೆ ಜವಾ ಸಮ ಇರೋ ಅಗತ್ಯ ಇಲ್ಲ ಆದ್ರೆ ನಾನು ಒಂದು ಉತ್ತರ ನಿಮಗೆ ಸಂಪೂರ್ಣವಾಗಿ ಕೊಟ್ಟಿಲ್ಲ ನಾನು ಹೇಳ್ದೆ ನಾವು ಸ್ಥಳಾಂತರ ಲೆಕ್ಕ ಹಾಕಬೇಕಾದ್ರೆ ದಿಕ್ಕನ್ನು ಸಹ ಹೇಳಬೇಕು ಅಂತ ಸೊ ನಾ ಇಲ್ಲಿ ಬರ್ದಿದ್ದೀನಿ ನೋಡಿ ಎಂದ ಬಿವರಿಗೆ ಅಂತ ಒಂದು ಬರ್ದಿದ್ದೀವಿ ಇನ್ನೊಂದು ವೇಗಕ್ಕೂ ಸಹ ದಿಕ್ಕನ್ನು ಹೇಳಬೇಕಿತ್ತು ಸೊ ಅದಕ್ಕೆ ನಾವು ಇಲ್ಲಿ ಬರಿಬೇಕಾದ್ರೆ ಎರಡು ಮೀಟರ್ ಪರ್ ಸೆಕೆಂಡ್ ಅಂತ ಬರ್ದಾಗ ಇಂದ ಬಿ ವರೆಗೆ ಈ ದಿಕ್ಕಲ್ಲಿ ಅಂತ ನಾವು ಈ ತರ ಸೂಚಕವಾಗಿ ಎ ಟು ಬಿ ಅಂತ ಒಂದು ಆ್ಯಾರೋನ ತೋರ್ಸೋದು ಅಥವಾ ಕೆಲವು ನೀವು ಮುಂದಕ್ಕೆ ಹೋದ್ಮೇಲೆ ಗೊತ್ತಾಗತ್ತೆ ಈ ತರ ಎ ಬಿ ಅಂತ ಆ್ಯಾರೋ ಈ ತರ ಹಾಕೋದು ಅಥವಾ ಎ ಬಿ ಅಂತ ಬರೆಯೋದು ಅಥವಾ ಎ ಬಿ ಈ ತರ ಕ್ಯಾಪ್ ಅಂತ ಬರೆಯೋದು ಈ ತರ ಬೇರೆ ಬೇರೆ ಸಿಂಬಲ್ಸ್ ಇದೆ ಆ ದಿಕ್ಕನ್ನು ತೋರ್ಸಕ್ಕೆ ಎಂದ ವರಿಗೆ ಅಂತ ಯಾವ ಸಂದರ್ಭದಲ್ಲಿ ಯಾವ್ದನ್ನ ಬಳಕೆ ಮಾಡ್ಬೇಕು ಅಂತ ಈಗ ಈಗ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅದು ಈಗ ನಮ್ಗ ಅಗತ್ಯನೂ ಇಲ್ಲ ಆದ್ರೆ ದಿಕ್ಕನ್ನಂತೂ ಕ್ಲಿಯರ್ ಆಗಿ ಹೇಳಬೇಕು ಅನ್ನೋದು ನಮ್ಗೆ ಗೊತ್ತಿತ್ತು ಓಕೆ ಸೊ ನಾವು ಇಲ್ಲಿವರೆಗೆ ನಾವು ಏನ್ ನೋಡಿದೀವೋ ಈಗ ಚಲನೆಯ ಬಗ್ಗೆ ಮಾತಾಡ್ತಾ ಇದ್ದಾಗ ಈ ವೃಕ್ ವೃತ್ತಾಕಾರದಲ್ಲಿ ಓಡಾಡ್ತಾ ಇರೋ ವಸ್ತು ಬಗ್ಗೆ ನಾವು ಮಾತಾಡಿದ್ವಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಕೊಡುವಂಥ ಪ್ರಾಬ್ಲಮ್ಸಲ್ಲಿ ಹೈಸ್ಕೂಲ್ ಹಂತದಲ್ಲಿ ಒಂದು ಸರಳ ರೇಖೆಯ ಮುಖಾಂತರ ಚಲನೆ ಇದ್ದಾಗ ಮಾತ್ರ ನಾವು ನೋಡ್ತೀವಿ ಸೊ ಆ ತರದ ಎಲ್ಲೆಲ್ಲಿ ಒಂದು ಸರಳ ರೇಖೆಯಲ್ಲಿ ಮಾತ್ರ ಚಲನೆ ಇರುತ್ತೋ ಎಲ್ಲಿ ವೇಗವರ್ಧನೆ ಸೊನ್ನೆ ಇರುತ್ತೋ ಅಂಥದನ್ನೆಲ್ಲನೂ ನಾವು ಯೂನಿಫಾರ್ಮ್ ಮೋಷನ್ ಅಥವಾ ಏಕರೂಪ ಚಲನೆ ಅಂತ ನಾವು ಕರಿತೀವಿ ಸೊ ಈ ಪದದ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಯೂನಿಫಾರ್ಮ್ ಮೋಷನ್ ಎಲ್ಲಾದರೂ ನಿಮಗೆ ಕ್ವೆಶನ್ ಅಲ್ಲಿ ಏಕರೂಪ ಚಲನೆ ಅಥವಾ ಯೂನಿಫಾರ್ಮ್ ಮೋಷನ್ ಅಂತ ಪದ ಕೊಟ್ಟಿದ್ದಾರೆ ಅಂದ ತಕ್ಷಣ ನಿಮ್ಗೆ ಏನು ಅರ್ಥ ಆಗಬೇಕು ಒಂದು ಇದು ಸರಳ ರೇಖೆಯಲ್ಲಿ ಚಲನೆ ಆಗ್ತಾ ಇದೆ ಸ್ಟ್ರೈಟ್ ಲೈನ್ ಅಲ್ಲಿ ಆಗ್ತಾ ಇದೆ ಎರಡನೇದು ಗೊತ್ತಾಗ್ಬೇಕಾಗಿದ್ದು ಆಕ್ಸೆಲರೇಷನ್ ಇಲ್ಲ ವೇಗವರ್ಧನೆ ಸೊನ್ನೆ ಇದೆ ಅಂತ ಗೊತ್ತಾಗಬೇಕು ಓಕೆ ಈ ಆಕ್ಸೆಲರೇಷನ್ಗೆ ನಾನು ಅಲ್ಲಿ ಹಿಂದೆ ಬರೆದಿದ್ದೆ ಆಕ್ಸೆಲರೇಷನ್ ಅಂದ್ರೆ ಏನು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ರೇಟ್ ಆಫ್ ಅಂತ ಬಂದಿದ ತಕ್ಷಣ ಕೆಳಗಡೆ ಟೈಮ್ ಸಮಯ ಬರುತ್ತೆ ಎಷ್ಟು ಬದಲಾವಣೆ ಆಗಿದೆ ವೆಲಾಸಿಟಿ ಒಂದು ಚಲನೆ ಶುರು ಆದಾಗ ಎಷ್ಟಿತ್ತು ಅದು ಯು ಅಂತ ನಾವು ಒಂದು ಸಿಂಬಲ್ ಬಳಸ್ತೀವಿ ಚಲನೆ ಮುಗಿಯೋ ಹಂತಕ್ಕೆ ಎಷ್ಟು ಬಂತು ಸೊ ಎಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಅಂತ ಬರಿತೀವಿ ಈಗ ನೋಡಿ ನ್ಯೂಮರೇಟ್ರಲ್ಲಿ ಇರೋದು ವೆಲಾಸಿಟಿ ವೇಗ ಅದಕ್ಕೆ ಯೂನಿಟ್ಸು ಮೀಟರ್ಸ್ ಪರ್ ಸೆಕೆಂಡ್ ಹಿಂದೆ ಬರ್ದಿದೀವಿ ನಾವು ಈ ಡಿನಾಮಿನೇಟ್ರಲ್ಲೂ ಚಲ ಸಮಯನೇ ಇರುತ್ತೆ ಸೊ ಡಿನಾಮಿನೇಟ್ರಲ್ಲೂ ಸೆಕೆಂಡ್ಸ್ ಅಂತಾನೆ ಬರುತ್ತೆ ಸೊ ಆಕ್ಸಲರೇಷನ್ದು ಯೂನಿಟ್ಸ್ ಅಂತ ಬಂದಾಗ ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಅಥವಾ ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಈ ರೂಪದಲ್ಲಿ ಬರೀತೀವಿ ವೇಗಕ್ಕೆ ದಿಕ್ಕಿದೆ ವೇಗದ ಬದಲಾವಣೆಗೂ ದಿಕ್ಕಿರುತ್ತೆ ಹಾಗಾಗಿ ಆಕ್ಸಲರೇಷನ್ ವೇಗ ವರ್ಧನೆ ಅಂತ ನಾವು ಏನು ಪದ ಬಳಸ್ತೀವೋ ಅದಕ್ಕೂ ಸಹ ದಿಕ್ಕಿರುತ್ತೆ ಅದಕ್ಕೇನೆ ನಾವು ಹಿಂದೆ ಲಿಸ್ಟ್ ಮಾಡಿದಾಗ ಅಲ್ಲಿ ನ ವೆಕ್ಟರ್ಸ್ ಕ್ವಾಂಟಿಟಿ ಯಾವ ಯಾವ ಫಿಸಿಕಲ್ ಕ್ವಾಂಟಿಟಿಗೆ ದಿಕ್ಕಿ ಇರುತ್ತೋ ಆ ಲಿಸ್ಟ್ಗೆ ಆ ಪಟ್ಟಿಗೆ ಸೇರಿಸಿದ್ವಿ ಈ ಫಿಸಿಕಲ್ ಕ್ವಾಂಟಿಟೀಸ್ ಈಗ ನಾವು ಎಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಓದಿದೀವಿ ಅಂತ ನೋಡಿ ವೆಕ್ ಈ ಚಲನೆಯ ಬಗ್ಗೆ ತಿಳ್ಕೋಬೇಕಾದ್ರೆ ಸಾರಿ ಒಂದು ಡಿಸ್ಪ್ಲೇಸ್ಮೆಂಟ್ ಎಸ್ ಅಂತ ನಾನು ಬರ್ದಿದ್ದೀನಿ ಅಂದ ತಕ್ಷಣ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಅಂತ ಗೊತ್ತಾಗಬೇಕು ಸ್ಥಳಾಂತರ ಟಿ ಅಂತ ಬರೆದಿದ ತಕ್ಷಣ ಎಷ್ಟು ಸಮಯ ವಿ ಅಂತ ಬರೆದಿದ ತಕ್ಷಣ ಎಷ್ಟು ವೇಗ ಇದೆ ಕೊನೆಯದಾಗಿ ಅಂತ ಫೈನಲ್ ವೆಲಾಸಿಟಿ ಅಂತ ನಾವು ಕರಿತೀವಿ ಫೈನಲ್ ವೆಲಾಸಿಟಿ ಯು ಅಂತ ಬರ್ದಿದ್ರೆ ಅದನ್ನ ಇನಿಷಿಯಲ್ ವೆಲಾಸಿಟಿ ಚಲನೆ ಶುರು ಆದಾಗ ವೇಗ ಎಷ್ಟಿತ್ತು ಅಂತ ಅಂಡ್ ಐದನೇದು ಬಂದು ಆಕ್ಸಲರೇಷನ್ ಎ ಈಗ ಒಂದು ಗಮನಿಸ್ಬೇಕು ಆಕ್ಸಲರೇಷನ್ ಸೊನ್ನೆ ಇದೆ ಅನ್ಕೊಳ್ಳ ಈಗ ಇಲ್ಲಿ ಮೇಲ್ಗಡೆ ಯೂನಿಫಾರ್ಮ್ ಮೋಷನ್ ಅಂದ್ರೆ ಏಕರೂಪದ ಚಲನೆ ಇದೆ ಅಂದ್ರೆ ಆಕ್ಸಲರೇಷನ್ ಸೊನ್ನೆ ಇರುತ್ತೆ ಅಂತ ನಾವು ಹೇಳಿದ್ವಿ ಆಕ್ಸಲರೇಷನ್ ಸೊನ್ನೆ ಇದೆ ಅಂದ್ರೆ ಅರ್ಥ ಏನು ಏನಿರ್ಬೋದು ಇಲ್ಲಿ ಫಾರ್ಮುಲಾ ಇದೆ ನೋಡಿ ಆಕ್ಸಲರೇಷನ್ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ವಿ ಮೈನಸ್ ಯು ಬೈ ಟಿ ಇದು ಸೊನ್ನೆ ಆಗ್ಬಿಟ್ಟಿದ್ರೆ ಏನಾಗತ್ತೆ ವಿ ಮೈನಸ್ ಯು ಈಸ್ ಈಕ್ವಲ್ ಟು ಈ ಟಿ ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ಬೋದಾ ಟ್ರಾನ್ಸ್ಪೋಸ್ ಮಾಡಿದ ತಕ್ಷಣ ಝೀರೋ ಇಂಟು ಟಿ ಏನಾಗುತ್ತೆ ಅದು ಸಹ ಝೀರೋ ಆಗುತ್ತೆ ಆವಾಗ ಈ ನ ಈ ಕಡೆ ತರ್ಬೋದಲ್ವಾ ಅವಾಗ ಏನಾಗುತ್ತೆ ವಿ ಈಸ್ ಈಕ್ವಲ್ ಟು ಯು ಆಗುತ್ತೆ ನೋಡಿ ಆಕ್ಸಲರೇಷನ್ ಸೊನ್ನೆ ಇದೆ ಅಂದ್ರೆ ಅರ್ಥ ಏನು ಫೈನಲ್ ವೆಲಾಸಿಟಿ ಮತ್ತೆ ಇನಿಷಿಯಲ್ ವೆಲಾಸಿಟಿ ಎರಡು ಸಮ ಇದೆ ಅಂದ್ರೆ ವೇಗ ಏನು ಬದಲಾವಣೆ ಆಗಿಲ್ಲ ಅಂತ ನಾವು ಏಕರೂಪ ಚಲನೆ ಅಂದಿದ್ದೀವಿ ಅಂದ್ರೆ ಏನು ನಾವು ಯಾವ ಸಮಯಕ್ಕೆ ಅಥವಾ ಯಾವ ಚಲನೆಯನ್ನು ನಾವು ನೋಡ್ತಾ ಇದ್ದೀವೋ ಆ ಚಲನೆಯಲ್ಲಿ ಯಾವ ರೂಪದಲ್ಲೂ ವೇಗ ಬದಲಾವಣೆ ಆಗಲಿಲ್ಲ ಅದು ನಿರಂತರವಾಗಿ ಅಷ್ಟೇ ಇತ್ತು ಅಂತ ಸಂದರ್ಭದಲ್ಲಿ ನಾವು ಎ ಈಸ್ ಈಕ್ವಲ್ ಟು ಝೀರೋ ಅಂತ ಬರಿತೀವಿ ಈಗ ನಾವು ಈ ಐದು ಫಿಸಿಕಲ್ ಕ್ವಾಂಟಿಟಿಗಳ ನಿಮಗೆ ಏನು ಪರಿಚಯ ಆಗಿದೆಯೋ ಈ ಐದು ಫಿಸಿಕಲ್ ಕ್ವಾಂಟಿಟಿಗಳನ್ನು ಬಳಸ್ಕೊಂಡು ನಾವು ಮೂರು ಸರಳ ಈಕ್ವೇಷನ್ಸ್ ಬರೀತೀವಿ ಈ ಮೂರು ಅಲ್ಲಿ ನೀವು ಒಂದು ಗಮನಿಸಬೇಕು ಮೂರು ಈಕ್ವೇಷನ್ ಬರೆದಾಗ ಮೂರು ಈಕ್ವೇಷನ್ ಅಲ್ಲೂ ಒಂದೊಂದು ಕ್ವಾಂಟಿಟಿ ಇರೋಲ್ಲ ಅಂದರೆ ಯಾವುದಾದ್ರೂ ನಾಲ್ಕನ್ನು ಬಳಸ್ಕೊಂಡು ಒಂದು ಈಕ್ವೇಶನ್ ಬರಿತೀವಿ ಸೊ ನಮಗೆ ಲೆಕ್ಕ ಹಾಕಬೇಕು ಅಂತ ನಿಮಗೆ ಪ್ರಾಬ್ಲಮ್ಸ್ ಕೊಟ್ಟಾಗ ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಮಾಹಿತಿಯನ್ನು ಕಂಡುಹಿಡಿಬೇಕು ಅಂತ ಬಂದಾಗ ನಿಮಗೆ ಆಲ್ರೆಡಿ ಗೊತ್ತಿರೋ ಮೂರು ಈಕ್ವೇಷನ್ಗಳಿದೆ ಈ ಮೂರು ಅಲ್ಲಿ ಯಾವುದು ಸೂಕ್ತವಾದ ಈಕ್ವೇಶನ್ನು ನಾನು ಬಳಸಕ್ಕೆ ಅಂತ ನೀವು ಯೋಚನೆ ಮಾಡಬೇಕು ಸೊ ಆ ಮೂರು ಈಕ್ವೇಷನ್ ಹೇಗೆ ಬಂದಿದೆ ಅಂತ ನಾನೊಂದು ಎರಡು ನಿಮಿಷದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು ಪ್ರಾಬ್ಲಮ್ ಅಲ್ಲಿ ಬಳಸ್ಕೊಳ್ಳೋದು ಹೇಗೆ ಅಂತ ಮುಂದಿನ ಕ್ಲಾಸಲ್ಲಿ ನಾವು ನೋಡೋದು ಮೊದಲನೇ ಈಕ್ವೇಷನ್ ಅಂತೂ ನಿಮ್ಗೆ ಗೊತ್ತಿರೋದೆ ತುಂಬ ಸುಲಭವಾಗಿ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಅಂತ ನಾವು ಬರ್ದಿದಿವಲ್ವಾ ಈ ಟಿ ಅಂತ ಈ ಕಡೆ ಇದೆಯಲ್ಲ ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ ಎ ಟಿ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಆವಾಗ ಈ ಯುನು ಸಹ ಈ ಕಡೆ ತಗೊಂಡು ಹೋಗ್ಬೋದು ತಗೊಂಡೋದಾಗ ಏನಾಗುತ್ತೆ ಎ ಟಿ ಪ್ಲಸ್ ಯು ಈಸ್ ಈಕ್ವಲ್ ಟು ವಿ ಸ್ವಲ್ಪ ರಿಅರೇಂಜ್ ಮಾಡೋಕ್ಕೆ ನೀಟಾಗಿ ನಮಗೆ ಕಾಣುವಂತೆ ನಾವು ಬರೀತೀವಿ ಏನು ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಇದನ್ನ ಮೊದಲನೇ ಈಕ್ವೆಷನ್ ನೆನ್ಪಿಟ್ಕೊಳ್ಳಿ ನಾವು ಅಲ್ಲಿ ಹಿಂದೆ ಬರೆದಿರುವ ಐದು ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ಯಾವುದಿಲ್ಲ ಇಲ್ಲಿ ನಾನು ಹೇಳಿದೆ ಯಾವುದಾದ್ರೂ ನಾಲ್ಕನ್ನು ಬಳಸಿರ್ತೀವಿ ಅಂತ ಇಲ್ಲೂ ನೋಡಿ ವಿ ಒಂದು ಫೈನಲ್ ವೆಲಾಸಿಟಿ ಒಂದು ಬಳಸಿದೀವಿ ಇನಿಷಿಯಲ್ ವೆಲಾಸಿಟಿ ಬಳಸಿದೀವಿ ಆಕ್ಸಲ್ರೇಷನ್ ಏ ಬಳಸಿದೀವಿ ಟೈಮ್ ಟೀನು ಬಳಸಿದೀವಿ ಯಾವ್ದು ಇಲ್ಲಿ ಬಳಸಲಿಲ್ಲ ಅಂದರೆ ಡಿಸ್ಪ್ಲೇಸ್ಮೆಂಟ್ ಸ್ಥಳಾಂತರ ಬಳಸಲಿಲ್ಲ ಸೊ ನಿಮಗೆ ಯಾವುದಾದ್ರೂ ನಿಮಗೆ ಸ್ಪೀಡ್ ಅಲ್ಲ ಎಸ್ ಅಂತ ಬರ್ದಿದ್ರೆ ಸ್ಪೀಡ್ ಅಲ್ಲ ಡಿಸ್ಪ್ಲೇಸ್ಮೆಂಟ್ ಅದು ಸ್ಥಳಾಂತರ ಅದನ್ನ ನಾವು ಇಲ್ಲಿ ಬಳಸಲಿಲ್ಲ ಎರಡನೇದು ಲೆಕ್ಕ ಹಾಕ್ಬೇಕಾದ್ರೆ ಈಗ ಇನ್ನೊಂದು ನೀವು ಡಿಸ್ಪ್ಲೇಸ್ಮೆಂಟ್ ಲೆಕ್ಕ ಹಾಕಬೇಕು ಅಂದರೆ ನೀವು ಫಸ್ಟೇನೆ ನಾವು ಲೆಕ್ಕ ಹಾಕಿದ್ವಿ ಸಪೋಸ್ ವೇ ಆಕ್ಸಲರೇಷನ್ ಇಲ್ಲದೆ ಇದ್ದಿದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ನೀವು ಲೆಕ್ಕ ಹಾಕಬೇಕಾದ್ರೆ ನೀವೇನು ಮಾಡ್ತೀರಿ ಅಥವಾ ವೆಲಾಸಿಟಿ ಅಂತ ಲೆಕ್ಕ ಹಾಕಬೇಕಾದ್ರೆ ನೀವೇನು ಮಾಡ್ತೀರಿ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ಬರಿತೀರಿ ಅಥವಾ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ವೆಲಾಸಿಟಿ ಇನ್ ಟು ಟೈಮ್ ಅಂತ ಬರಿತೀರಿ ಆದರೆ ಈಗ ವೆಲಾಸಿಟಿ ಕಾ ಕಾನ್ಸ್ಟೆಂಟ್ ಆಗಿಲ್ಲ ವೆಲಾಸಿಟಿ ಬದಲಾವಣೆ ಆಗ್ತಾ ಇದೆ ವೆಲಾಸಿಟಿ ಬದಲಾವಣೆ ಆಗ್ತಾ ಇದೆ ಅಂದರೆ ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ ಈ ಎರಡನ್ನೂ ತಗೊಂಡು ಇದರ ಸರಾಸರಿಯಿಂದ ನಾವು ಮಲ್ಟಿಪ್ಲೈ ಮಾಡಬಹುದೇ ಅಂತ ನಾವು ನೋಡ್ತೀವಿ ಸೊ ಇಲ್ಲಿ ನಾವು ಮಾಡುವಂಥದ್ದೇನು ವಿ ಪ್ಲಸ್ ಯು ಬೈ ಟು ಯಾಕೆ ಈ ವಿ ಪ್ಲಸ್ ಯು ಬೈ ಟು ಅಂತ ಬರಿತಾ ಇದ್ದೀವಿ ಅಂದರೆ ವೇಗ ಏನಾದರೂ ಬದಲಾವಣೆ ಆಗ್ತಾ ಇದ್ರೆ ಶುರುವಾದಾಗೆ ಎಷ್ಟು ವೇಗ ಇತ್ತು ಕೊನೆಯಲ್ಲಿ ಚಲನೆ ಮುಗಿದಾಗ ಎಷ್ಟು ಬೇಗ ಇತ್ತು ಈ ಎರಡರ ಸರಾಸರಿ ಅದು ವಿ ಪ್ಲಸ್ ಯು ಬೈ ಟು ಇಂಟು ಟಿ ಅಂತ ಬರೆದ್ರೆ ನನಗೆ ನಿಖರವಾಗಿ ಅದರ ಟೈಮ್ ಎಷ್ಟು ಅಂತ ಗೊತ್ತಾಗುತ್ತೆ ರೈಟ್ ಈಗ ಇಲ್ಲಿ ನೋಡಿ ಈ ವಿ ಅನ್ನೋದಕ್ಕೆ ನಾವು ಆಲ್ರೆಡಿ ಮೊದಲನೇ ಈಕ್ವೇಶನ್ ಅಲ್ಲಿ ಲೆಕ್ಕ ಹಾಕಿದೀವಿ ಅಲ್ವಾ ಇಲ್ಲಿ ನಾವು ಲೆಕ್ಕ ಹಾಕಿದ್ವಿ ಇದನ್ನ ತಂದು ಇಲ್ಲಿ ಹಾಕೋಣ ಇಲ್ಲಿ ಹಾಕಿದಾಗ ಏನಾಗುತ್ತೆ ಎಸ್ ಸಿಝ್ ಈಕ್ವಲ್ ಟು ವಿ ಜಾಗದಲ್ಲಿ ಯು ಪ್ಲಸ್ ಎ ಟಿ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಯು ಇದೆ ಡಿವೈಡೆಡ್ ಬೈ ಟು ಇಂಟು ಟಿ ಸೊ ಯು ಯು ಎರಡು ಸತಿ ಇದೆಯಲ್ವಾ ಇದನ್ನು ಎರಡು ಆ್ಯಡ್ ಮಾಡಿದ್ರೆ ಏನಾಯ್ತು ಈಗ ಟು ಯು ಪ್ಲಸ್ ಎ ಟಿ ಬೈ ಟಿ ಟು ಇಂಟು ಟಿ ಕರೆಕ್ಟಾ ಈಗ ಎಸ್ ಇಸ್ ಈಕ್ವಲ್ ಟು ಈಗ ನೋಡಿ ಒಂದೊಂದು ಭಾಗನ ಸೆಪ್ರೇಟ್ ಮಾಡಿದ್ರೆ ಟು ಯು ಬೈ ಟು ಟೂ ಯು ಬೈ ಟು ಟು ಟೂ ಕ್ಯಾನ್ಸಲ್ ಆಗೋಗುತ್ತಿಲ್ಲಿ ನೆಕ್ಸ್ಟ್ ಎ ಟಿ ಬೈ ಟು ಇಂಟು ಟಿ ಆಚೆ ಇದೆ ಈ ಆಚೆ ಇರೋ ಟೀನ ಎರಡು ಕಡೆನೂ ನಾವು ಮಲ್ಟಿಪ್ಲೈ ಮಾಡಬೇಕು ಸೊ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಟಿ ಸ್ಕ್ವೇರ್ ಯಾಕೆ ಆಲ್ರೆಡಿ ಎ ಟಿ ಒಂದಿದೆ ಅದರ ಪಕ್ಕದಲ್ಲಿ ನಾವು ಇನ್ನೊಂದು ನ ಮಲ್ಟಿಪ್ಲೈ ಮಾಡ್ತೇವೆ ಇದು ಎರಡನೇ ಈಕ್ವೇಷನ್ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಇಲ್ಲೂ ಸಹ ನಾಲ್ಕು ಕ್ವಾಂಟಿಟೀಸ್ ಇದೆ ನೋಡಿ ನಾಲ್ಕು ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಎಸ್ ಡಿಸ್ಪ್ಲೇಸ್ಮೆಂಟ್ ಯು ಇನಿಷಿಯಲ್ ವೆಲಾಸಿಟಿ ಟಿ ಟೈಮ್ ಎ ಆಕ್ಸಲರೇಷನ್ ಇಲ್ಲಿ ಯಾವ ಫಿಸಿಕಲ್ ಕ್ವಾಂಟಿಟಿ ಇಲ್ಲ ಯಾರಾದ್ರೂ ಚಾಟ್ ಅಲ್ಲಿ ಹಾಕ್ತೀರಾ ಇಲ್ಲಿ ಫೈನಲ್ ವೆಲಾಸಿಟಿ ಇಲ್ಲ ಸಿಂಧು ಕರೆಕ್ಟ್ ಆಗಿ ಮೆಸೇಜ್ ಹಾಕಿದ್ದಾರೆ ಫೈನಲ್ ವೆಲಾಸಿಟಿ ವಿನ ಇಲ್ಲ ಹಾಗಾಗಿ ಎರಡನೇ ಈಕ್ವೇಶನ್ ಅಲ್ಲಿ ಇಲ್ಲದೆ ಇರೋ ಫಿಸಿಕಲ್ ಕ್ವಾಂಟಿಟಿ ಯಾವುದು ಫೈನಲ್ ವೆಲಾಸಿಟಿ ಇದೇ ಈಕ್ವೇಷನ್ ಬಳಸ್ಕೊಂಡು ನಾವು ಮತ್ತೆ ಇನ್ನೊಂದು ಮೂರನೇ ಈಕ್ವೇಶನ್ ಕಂಡು ಕಂಡುಹಿಡಿಬಹುದು ಎಸ್ ಇಸ್ ಈಕ್ವಲ್ ಟು ವಿ ಪ್ಲಸ್ ಯು ಬೈ ಟು ಇಂಟು ಟಿ ಇದೆಯಲ್ಲ ಇದನ್ನ ಒಂದು ನೋಡಿ ಮೊದಲನೇ ಈಕ್ವೇಶನ್ ನೋಡಿ ಇಲ್ಲಿ ಇರೋ ಈಕ್ವೇಶನ್ ನೋಡಿ ಎಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಅಂತ ಇದ್ರೆ ಇದನ್ನ ನಾನು ಟೀ ನ ಇಲ್ಲಿಗೆ ತಂದು ಏನು ಉಲ್ಟ ಇಲ್ಲಿಗೆ ತರಬಹುದಲ್ವಾ ಅಂದ್ರೆ ಟಿ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಎ ಅಂತಾನು ಬರಿಬಹುದಾ ಸೊ ಈ ಮೇಲ್ಗಡೆ ಟಿ ಇರೋ ಜಾಗದಲ್ಲಿ ಇದನ್ನ ತಂದು ನಾನು ಹಾಕ್ಬೋದೇ ಹಾಕಿದಾಗ ಏನಾಗುತ್ತೆ ಎಸ್ ಇಸ್ ಈಕ್ವಲ್ ಟು ವಿ ಪ್ಲಸ್ ಯು ಬೈ ಟು ಇಂಟು ವಿ ಮೈನಸ್ ಯು ಬೈ ಎ ಈ ವಿ ಪ್ಲಸ್ ಯು ಇಂಟು ವಿ ಮೈನಸ್ ಯು ಅಂತ ಬಂದಿದ್ರೆ ನೀವು ಆಲ್ ಜಿಬ್ರಾ ಅಲ್ಲಿ ಓದಿರ್ತೀರಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬಂದಿದ್ರೆ ಅದನ್ನ ನೀವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿತೀರಿ ಸೊ ವಿ ಪ್ಲಸ್ ಯು ಇಂಟು ವಿ ಮೈನಸ್ ಯು ಅಂತ ಬಂದಿದ್ರೆ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಂತ ಬರಿಬೋದು ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಬೈ ಕೆಳಗಡೆ ನೋಡಿ ಟೂ ಇಂಟು ಎ ಅಂತ ಇದೆ ಸೊ ಈ ಈ ಟು ಎನ ಈ ಕಡೆ ತಗೊಂಬನ್ನಿ ಟೂ ಎ ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇದು ನಮ್ಮ ಮೂರನೇ ಈಕ್ವೇಶನ್ ಟು ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇದರಲ್ಲೂ ನಾಲ್ಕು ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಆಕ್ಸೆಲರೇಷನ್ ಎ ಇದೆ ಸ್ಥಳಾಂತರ ಎಸ್ ಇದೆ ಫೈನಲ್ ವೆಲಾಸಿಟಿ ವಿ ಇದೆ ಇನಿಷಿಯಲ್ ವೆಲಾಸಿಟಿ ಯು ಇದೆ ಆದರೆ ಸಮಯ ಇಲ್ಲ ಸೊ ಈ ಮೂರು ಈಕ್ವೇಶನ್ಗಳ ಒಂದು ವಿಶೇಷತೆ ಏನಂದರೆ ನಮಗೆ ಐದು ಫಿಸಿಕಲ್ ಕ್ವಾಂಟಿಟಿ ಇದೆ ಐದು ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಒಂದೊಂದು ಈಕ್ವೇಷನ್ನಲ್ಲೂ ಒಂದೊಂದು ಫಿಸಿಕಲ್ ಕ್ವಾಂಟಿಟಿ ಕಡಿಮೆ ಇದೆ ಈ ಮೂರನ್ನು ಬಳಸ್ಕೊಂಡು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅದಕ್ಕೆ ಈ ಒಂದು ಸತಿ ಈಕ್ವೇಶನ್ಸ್ ಹೇಗೆ ಬಂದಿದೆ ಅನ್ನೋದು ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಮೇಲೆ ಒಂದು ಸತಿ ಮತ್ತೊಮ್ಮೆ ರಿವೈಸ್ ಮಾಡಿ ಸ್ವಲ್ಪ ಜನಕ್ಕೆ ಗೊಂದಲ ಆಗಿರ್ಬೋದು ಆದ್ರೂ ತುಂಬ ಕಷ್ಟ ಏನಿಲ್ಲ ಈ ಪ್ರಾಬ್ಲಮ್ಸು ಸಾಲ್ವ್ ಮಾಡಿದಾಗ ನಿಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಸೆಷನ್ನು ನಿಮಗೆ ಭಾನುವಾರ ದಿವಸ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಇರುತ್ತೆ ಡೌಟ್ ಕ್ಲಾರಿಫಿಕೇಷನ್ ಸೆಷನ್ನಲ್ಲಿ ಈಗಾಗಲೇ ಗಣಿತದಲ್ಲಿ ಮತ್ತು ವಿಜ್ಞಾನದಲ್ಲಿ ಏನು ಪಾಠಗಳಾಗಿದೆಯೋ ಅದಕ್ಕೆ ಸಂಬಂಧಪಟ್ಟಂಗೆ ಏನೇ ಗೊಂದಲಗಳಿದ್ರು ನೀವು ಆವತ್ತು ಸೆಷನ್ನಲ್ಲಿ ಅನ್ಮ್ಯೂಟ್ ಮಾಡಿ ಕೇಳಿದ್ರೆ ಟೀಚರ್ಸ್ ನಿಮಗೆ ಉತ್ ಸೂಕ್ತವಾದ ಉತ್ತರಗಳು ಕೊಡ್ತಾರೆ ಇದ್ರ ಜೊತೆಗೆ ಒಂದು ವರ್ಕ್ಶೀಟನ್ನು ಸಹ ಅವತ್ತು ಕಳಿಸ್ತಾರೆ ಈ ವಿಜ್ಞಾನದ ವಿಷಯದಲ್ಲಿ ಯೂನಿಟ್ಸ್ ಮತ್ತೆ ಈ ಚಲನೆ ಸಂಬಂಧಪಟ್ಟಂಗೆ ಕೆಲವು ಪ್ರಾಬ್ಲಮ್ಸ್ ಸಾಧ್ಯ ಆದರೆ ಅವತ್ತು ಸಾಲ್ವ್ ಮಾಡೋಣ ಆದ್ದೇ ಇದ್ದ ಪಕ್ಷದಲ್ಲಿ ಸೋಮವಾರ ಕ್ಲಾಸ್ ಮಾಡಿದ್ದಾಗ ನಾವು ಈ ಕೈನಮ್ಯಾಟಿಕ್ಸ್ ಈ ಮೂರು ಈಕ್ವೇಶನ್ಗಳನ್ನ ಬಳಸ್ಕೊಂಡು ಒಂದಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡ್ತೀವಿ ಈ ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೆ ಎಲ್ಲದಕ್ಕೂ ಧನ್ಯವಾದಗಳು ಮತ್ತೆ ಭಾನುವಾರ ಭೇಟಿ ಆಗುತ್ತೆ